ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಇಡೀ ಕರ್ನಾಟಕ ರಾಜ್ಯದಲ್ಲೇ ಶಿರಾ ತಾಲೂಕಿನಲ್ಲಿ ಹೆಚ್ಚಾಗಿ ಜಾನುವಾರುಗಳಲ್ಲಿ ಕಂಡು ಬರುತ್ತಿರುವ ರೋಗ ಕಂದು ರೋಗ. ಇದು ಜಾನುವಾರುಗಳಿಂದ ಮನುಷ್ಯರಿಗೆ ಹರಡುವ ರೋಗ. ಇದನ್ನು ನಿರ್ಲಕ್ಷಿಸಿದ ಪುರುಷತ್ವ ಕಳೆದುಕೊಳ್ಳುತ್ತಾನೆ ಹಾಗೂ ಮಹಿಳೆ ಬಂಜೆಯಾಗುತ್ತಾಳೆ. ಶಿರಾ ತಾಲೂಕಿನಲ್ಲಿ ಅವಧಿಗೆ ಮುನ್ನವೇ ಮೇಕೆಗಳು ಮರಿ ಹಾಕಿ ಅವು ಸಾಯುತ್ತಿರುವುದರ ಬಗ್ಗೆ ಮಾಹಿತಿ ಪಡೆಯಲು ಶಿರಾದ ಪ್ರಾಣಿ ರೋಗ ನಿರ್ಣಾಯಕ ಪ್ರಯೋಗಾಲಯ ಕೇಂದ್ರಕ್ಕೆ ಭೇಟಿ ನೀಡಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರನ್ನು ಮಾತನಾಡಿಸಿದಾಗ, ನೋಡಿ ವೀಕ್ಷಕರೇ, ಈ ಶಿರಾ ತಾಲೂಕಲ್ಲಿ ಬ್ರುಸೆಲಿಸಿಸ್ ಅಂದರೆ ಕನ್ನಡದಲ್ಲಿ ಕಂದು ರೋಗ ಅಂತಾರೆ, ಈ ರೋಗ ವ್ಯಾಪಕವಾಗಿ ಹರಡಿದೆ. ಇದು ಒಂದು ಆತಂಕಕಾರಿ ವಿಷಯ. ಇದು ಕರ್ನಾಟಕದಲ್ಲೇ ನಮ್ಮ ಶಿರಾ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ. ಈ ರೋಗ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡೋ ಚಾನ್ಸಸ್ ಭಾಳ ಇದೆ. ಮನುಷ್ಯರಿಗೆ ಹರಡೋದ್ರಿಂದ ಏನೇನು ದುಷ್ಪರಿಣಾಮ ಬೀರುತ್ತೆ, ಅದಕ್ಕೆ ಏನೇನು ಮುಂಜಾಗ್ರತೆ ಕ್ರಮ ಜರುಗಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪ್ರವೀಣ್, ಡಾಕ್ಟರ್ ಪ್ರವೀಣ್ ಅವರು ವಿಜ್ಞಾನಿಗಳು, ಅವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಬ್ರುಸೆಲಿಸಿಸ್ ಇದಂದ್ರೆ ಕಂದು ರೋಗ, ಇದ್ರ ಬಗ್ಗೆ. ಓಕೆ ಸರ್, ಇದು ಈ ಕುರಿ ಮತ್ತು ನಮ್ಮ ಈ ತುಮಕೂರು ಜಿಲ್ಲೆಯಾದಂಥ ಈ ಕುರಿ ಮತ್ತು ಮೇಕೆಗಳ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಕುರಿ ಮತ್ತು ಮೇಕೆಗಳು ಹೊಂದಿರೋದು ಅಂತ ಅಂದರೆ ಈ ಶಿರಾ ತಾಲೂಕು. ಅದರಲ್ಲೂ ನಮ್ಮ ತುಮಕೂರು ಜಿಲ್ಲೆ ಫಸ್ಟ್ ಎಲ್ಲ ಜಿಲ್ಲೆಗಳಿಗಿಂತ ಪ್ರಥಮ ಸ್ಥಾನದಲ್ಲಿದೆ. ಈ ಕುರಿಗಳ ಸಂಖ್ಯೆ ಜಾಸ್ತಿ ಆದಷ್ಟು ಈ ರೋಗಗಳ ಸಂಖ್ಯೆನೂ ಜಾಸ್ತಿ ಆಗಿ ಕಾಣಿಸ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲಿ ಒಂದು ಆಘಾತಕಾರಿ ಮತ್ತು ಒಂದು ಅಂಟು ರೋಗ ಅಂತಲೇ ಹೇಳ್ಬೋದು. ಇದನ್ನು ಮನುಷ್ಯರಿಂದ ಮತ್ತು ಪ್ರಾಣಿಗಳಿಗೆ, ಪ್ರಾಣಿಗಳಿಂದ ಮತ್ತು ಮನುಷ್ಯರಿಗೆ ಹರಡೋ ಅಂಥ ಒಂದು ಜುನೋಟಿಕ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಈ ಕಂದು ರೋಗ ಅಂತೇಳಿ, ಬ್ರುಸೆಲೋಸಿಸ್ ಅಂತೇಳಿ. ಇದು ಇತ್ತೀಚಿನ ದಿನಗಳಲ್ಲಿ ಕುರಿ ಮತ್ತು ಮೇಕೆಗಳಲ್ಲಿ ತುಂಬ ಕಾಣಿಸ್ಕೊತಾ ಇದೆ. ಮತ್ತು ನಮ್ಮ ಈ ಪಶು ರೋಗ ತನಿಖಾ ಪ್ರಯೋಗಾಲಯ ಇಲ್ಲಿ ನಾವು ಈ ರೋಗನ ದೃಢಪಡಿಸಿ ಈ ಕಾಯಿಲೆಗೆ ಹೇಗೆ ಹತೋಟಿಗೆ ತರಬೇಕಂತ ಹೇಳಿ ಕುರಿಗಾರರಿಗೂ ಸಹ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಈ ರೋಗದ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಇದು ಕನ್ನಡದಲ್ಲಿ ಕಂದು ರೋಗ ಅಥವಾ ಈ ಏನು ಅಬಾರ್ಷನ್ಸ್ ಅಂತ ಏನು ಹೇಳ್ತೀವಿ ನಾವು, ಅಬಾರ್ಷನ್ ಆಗೋದು ಅಥವಾ ಸತ್ತೆ ಬೀಳೋದು, ಮರಿ ಹಾಕೋಳೋದು ಅಂತ ಏನು ಹೇಳ್ತೀವಿ, ಆ ಥರದ ಕನ್ನಡದಲ್ಲಿ ಇದನ್ನು ಹೇಳ್ತಾರೆ. ನಮ್ಮ ಈ ಕುರಿಗಾರರಲ್ಲಿ ಅತಿ ಹೆಚ್ಚು ನಾವು ಏನೇ ಮಾಡಿದರೂ ಆದಾಯಕ್ಕಾಗಿಯೇ ಕುರಿ ಸಾಕಾಣಿಕೆ ಮಾಡ್ಬೋದು ಅಥವಾ ಮೇಕೆ ಸಾಕಾಣಿಕೆ ಮಾಡ್ಬೋದು. ಮೈನ್ ಆದಾಯನೇ ಅದು ಆಗಿರಬೇಕಾದ್ರೆ ಆ ಕುರಿಗಳ ಬೆಳವಣಿಗೆ, ಆ ಮರಿಗಳು ನಾವು ಪಡ್ಕೋಬೇಕು. ಆ್ಯಕ್ಚುಲಿ ನಾವು ಆ ಕುರಿಗಳ ಒಂದು ಬೆಳವಣಿಗೆ ಪಾಲನೆ ಮಾಡಿ ಮರಿಗಳನ್ನ ಪಡ್ಕೋಬೇಕು. ಬಟ್ ಈ ರೋಗದ ಮೈನ್ ಒಂದು ಸಿಂಪ್ಟಮ್ಸ್ ಅಂತಂದರೆ ಅಬಾರ್ಷನ್ಸ್ ಆಗೋದು. ಅಂದರೆ ಮರಿಗಳು ತನ್ನ ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ಬೇಗನೆ ಕಂದಾಕೊಂಡ್ಬಿಡ್ತವೆ, ಅಂದರೆ ಮರಿಗಳು ಸತ್ತೋಗ್ಬಿಡ್ತವೆ ಹೊಟ್ಟೆ ಒಳಗಡೆ ಇದ್ದಾಗಲೇ. ಹಾಗಾಗಿ ಇದು ರೈತನಿಗೆ ತುಂಬ ಆರ್ಥಿಕವಾಗಿ ನಷ್ಟನೂ ಉಂಟು ಮಾಡ್ತಾ ಇದೆ. ಮತ್ತು ಈ ರೋಗದಿಂದ ಹಾಲಿನ ಪ್ರಮಾಣ, ಹಾಲಿನ ಗುಣಮಟ್ಟನೂ ಸಹ ನಮ್ಮ ಈ ದೇಶದ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಈ ಹಾಲಿನ ಗುಣಮಟ್ಟದ ನಮ್ಮ ದೇಶದಿದ್ದು ಸಹ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ಈ ನಾವು ಮುಖ್ಯವಾಗಿ ಕುರಿ ಮತ್ತು ಮೇಕೆಗಳಲ್ಲಿ ನೋಡೋದಾದರೆ ಈ ಕುರಿಗಳಲ್ಲಿ ಹೇಗೆ ಕಾಣಿಸ್ಕೊಳುತ್ತೆ ಅಂತ ಅಂದರೆ, ಮೈನು ಈ ಕಂದು ಏನು ಮರಿಗಳು ನಾವು ಕಂದು ಹಾಕೊಳುತ್ತೆ ಅಥವಾ ಸತ್ತೆ ಬೀಳುತ್ತೆ, ಅಬಾರ್ಷನ್ಸ್ ಏನು ಆಗುತ್ತೆ ಆ ಮರಿಗಳಿಂದ ಅಥವಾ ಆ ಫ್ಲೂಯಿಡ್ಸ್ ಆ ರಸದಿಂದ ಏನು ಸತ್ತೆ ಮಾಸೆ ಬೀಳುತ್ತಲ್ಲ, ಅದರಿಂದ ಏನಾದರೂ ಈ ಕೈ ಹಾಕಿ ಬೇರೆ ಹ್ಯಾಂಡಲ್ಲಿ ಅಂದರೆ ಬರೀ ಗ್ಲೌಸ್ ಹಾಕೊಂಡಲೇ ಕೆಲವು ಕುರಿಗಾರರಲ್ಲಿ ಕೆಲವೊಂದು ಪ್ರಾಕ್ಟೀಸ್ ಮಾಡ್ಕೊತಾರೆ. ಅದೇನಂತಂದರೆ ಬರೀ ಕೈ ಹಾಕಿಬಿಟ್ಟು ಮರಿಗಳನ್ನ ಎಳೆಯೋಂಥದ್ದು, ಮತ್ತು ಹಾಕುವಾಗ ಅವಾಗ ಏನಾಗುತ್ತೆ ಅಕಸ್ಮಾತ್ ಕಾಯಿಲೆ ಗಾಯಗಳಾಗಿ ಅಥವಾ ಏನೋ ಸ್ಕಿನ್ ಅವರ್ಷನ್ಸ್ ಆ ಥರ ಏನಾದ್ರು ಅಬ್ರೇಷನ್ಸ್ ಥರ ಆಗಿ ಆ ಫ್ಲೂಯಿಡ್ ದೇಹಕ್ಕೆ ಒಳಗಡೆ ಹೋದರೆ ಆ ಮನುಷ್ಯರಿಗೆ ಸಹ ಈ ರೋಗ ಹರಡುತ್ತೆ. ಮನುಷ್ಯರಲ್ಲಿ ಏನೇನು ಪರಿಣಾಮ ಬೀರುತ್ತೆ ಸರ್? ಮನುಷ್ಯರಲ್ಲಿ ಮುಖ್ಯವಾಗಿ ಈ ರೋಗ ಕುರಿ ಅಥವಾ ಮೇಕೆಗಳಿಂದ ಬಂದ ತಕ್ಷಣವೇ ಒಂದು ವಾರ ಅಥವಾ ಒಂದು 15 ದಿನದ ಒಳಗಡೆನೆ ಮನುಷ್ಯರಲ್ಲಿ ಈ ತಲೆನೋವು ಸ್ಟಾರ್ಟ್ ಆಗೋದು, ಈ ಮೊಣಕಾಲು ಊದ್ಕೊಳೋದು, ಮೊಣಕಾಲು ನೋವು ಬರೋವಂಥದ್ದು, ಆಮೇಲೆ ತಲೆ ಸುತ್ತುವುದು, ಮತ್ತು ಈ ಬೀಜ ಏನಾಗ್ತವೆ ವೃಷಣಗಳು ಊದ್ಕೊಳೋದು, ಬೀಜ ಊತ ಬರ್ತಾ ಇರ್ತವೆ. ಆಮೇಲೆ ಎಸ್ಪೆಷಲಿ ಏನಾದರೂ ಈ ದೈಹಿಕವಾಗಿ ರೋಗ ಪೀಡಿತ ಒಬ್ಬ ಮನುಷ್ಯ ಅಥವಾ ಪುರುಷನಿಂದ ದೈಹಿಕ ಸಂಪರ್ಕ ಏನಾದರೂ ಬೆಳೆಸಿದರೆ ಅದೇನಾಗುತ್ತೆ ಅಬಾರ್ಷನ್ಸ್ ಆಗೋವಂಥ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ.
ಚಿಕಿತ್ಸೆ ಪಡೀಲಿಲ್ಲ ಪುರುಷ, ನೀವ್ ಹೇಳ್ತಾ ಇರೋದು ಹೆಚ್ಚಾಗಿ ಪುರುಷರಿಗೆ ಇದು ಪುರುಷರಿಗೆ ಜಾಸ್ತಿ ರೋಗ ಬರುತ್ತೆ ಜಾಸ್ತಿ ಬರುತ್ತೆ ಸರ್, ಅದು ಋಷಿಗಳಿಗೆ ಜಾಸ್ತಿ ತಗಲುತ್ತಿದೆ. ಹೌದು, ಈ ರೋಗ ತಗಲಿರೋ ಪುರುಷ ಅವನಿಗೆ ಅವನು ಬೇರೆ ಇವ್ರ ಜೊತೆ ಸಂಪರ್ಕ ಬೆಳೆಸಿದ್ರೆ ಮತ್ತೆ ಆ ಮಹಿಳೆಗೂ ರೋಗ ಹರಡುತ್ತೆ ಅಂತ. ಮಹಿಳೆಗೂ ರೋಗ ಹರಡುತ್ತೆ. ಮತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಇಲ್ವಾ ಸರ್? ಸರ್, ಇದಕ್ಕೆ ನಿರ್ದಿಷ್ಟವಾದ ಮನುಷ್ಯರಲ್ಲಿ ಟ್ರೀಟ್ಮೆಂಟ್ ಇದೆ. ಇದೇನು ನಾವು ಹೇಳ್ತೀವಿ ಡಾಕ್ಸಿಸೈಕ್ಲಿನ್ ಅಂತ ಹೇಳಿ ಡ್ರಗ್ಸ್ ಇದೆ, ಅದನ್ನು ಯೂಸ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನಾದ್ರು ನಾವು ಅದನ್ನು ಸ್ಕ್ರೀನ್ ಮಾಡಿಸಿ ತಕ್ಷಣವೇ ಈ ನಾವು ರೋಗದ ಸಿಂಪ್ಟಮ್ಸ್ ಏನಾದ್ರು ಕಾಣಿಸ್ಕೊಳ್ತೀವಿ ತಕ್ಷಣವೇ, ಆ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತೀವಿ ತಕ್ಷಣವೇ ನಾವು ಡಾಕ್ಟರ್ ಸಲಹೆ ಪಡೆದು ಅದಕ್ಕೆ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಬೇಗ ಬೇಗನೇ ಕಂಟ್ರೋಲ್ ಮಾಡ್ಕೋಬೋದು. ಬಟ್ ಏನಾದರೂ ಹತೋಟಿ ಮೀರಿ ನಮ್ಮ ಕೈಲಾಗದಲ್ಲಿ ಮೀರಿಬಿಟ್ಟು ಏನಾದರೂ ಜಾಸ್ತಿ ಆಗಿಬಿಟ್ಟು ಬೀಜಗಳೆಲ್ಲ ಊತ ಬಂದು ಆ ಥರದ್ದು ಸ್ಟೇಜಿಗೆ ಹೋಗ್ಬಿಟ್ರೆ ಅದನ್ನು ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ಸರ್. ಸ್ವಲ್ಪ ಪುರುಷತ್ವ ಕಳ್ಕೊಂತಾರೆ, ಪುರುಷತ್ವ ರೋಗದಿಂದ ಪುರುಷತ್ವ ಕಳ್ಕೊಂತಾರೆ ಸರ್. ಅದಕ್ಕೆ ರೆಮಿಡಿ ಅಂದ್ರೆ ಮುಂಜಾಗ್ರತೆ ಕ್ರಮವಾಗಿನೇ ಆ ಸಿಂಪ್ಟಮ್ಸ್ ಕಾಣಿಸಿದ ತಕ್ಷಣವೇ ಹತ್ತಿರದ ವೈದ್ಯರಿಗೆ ತೋರಿಸ್ಕೋಬಿಟ್ಟು ಆ ಸ್ಕ್ರೀನ್ ಮಾಡಿಸ್ಬಿಟ್ಟು ಡಿಸೀಸ್ ಬಗ್ಗೆ ಅದರ ಟ್ರೀಟ್ಮೆಂಟ್ ಕೋರ್ಸ್ ಇದೆ, ಒಂದು ಆಂಟಿಬಯೋಟಿಕ್ ಕೋರ್ಸ್ ಅಂತ ಹೋಗ್ಬೇಕು ಸರ್ ಅದು. ಸರ್, ಈಗ ಈ ಹಸು ಹಾಲಿನಿಂದ ಈ ರೋಗ ಹರಡುತ್ತಾ? ಓಕೆ, ಖಂಡಿತವಾಗಿಯೂ ಇದೊಂದು ಒಂದು ಮನುಷ್ಯರಿಂದ ಪ್ರಾಣಿಗಳಿಂದ ಬರೋಂಥ ರೋಗ ಅಂದಮೇಲೆ ಇದು ಒಂದು ಸೆಮೆನ್ ಅಂತ ಏನು ಹೇಳ್ತೀವಿ ಯೂರಿಯಾ ವೀರ್ಯಾಣೆಯಿಂದ ಅದರಿಂದನೂ ಮತ್ತು ಹಾಲಿನಿಂದ ಮತ್ತು ಈ ಸತ್ತೆ ಬೀಳೋದ್ರಿಂದ ಈ ರಸದಿಂದ ಈ ಮೂರಿಂದನೂ ಸಹ ಹರಡುತ್ತೆ. ಆಮೇಲೆ ಸೋಂಕು ಪೀಡಿತ ರಕ್ತ ಅಥವಾ ರಕ್ತದ ಮಾದರಿ ದೇಹಕ್ಕೆ ಏನಾದರೂ ಎಂಟ್ರಿ ಆದರೆ ಅದರಿಂದ ಸಹ ಇದು ಹರಡುತ್ತೆ. ಸರ್, ಈಗ ಹಾಲನ್ನು ಹಾಗೆ ಸೇವಿಸೋದ್ರಿಂದ ಮನುಷ್ಯನಿಗೆ ರೋಗ ಮತ್ತೆ ಹರಡುತ್ತೆ ಅಂತ ಹೇಳಿದ್ರೆ, ಈ ಡೈರಿ ಹಾಲುಗಳೆಲ್ಲ ಒಂದು ರೋಗಗ್ರಸ್ತ ಹಸು ಯಾವ್ದನ್ನ ಹೊಂದಿತ್ತು ಅಂದ್ರೆ ಆ ಒಂದನ್ನ ಈ ಡೈರಿಯಲ್ಲಿ ಹಾಕೋದ್ರು ಅಂದ್ರೆ ಇರೋ ಹಾಲೆಲ್ಲೂ ಮತ್ತೆ ಇದಾಗುತ್ತೆ, ಹಾಳಾಗುತ್ತೆ. ಮತ್ತೆ ಆ ಹಾಲನ್ನ ಬೇರೆಯವರು ಸಪ್ಲೈ ಮಾಡಿದಾಗ ಅದನ್ನು ತಗೊಂಡು ಸೇವಿಸಿದ್ರೆ ಅವ್ರು ರೋಗ ಬರೋ ಚಾನ್ಸಸ್ ಇದೆಯಾ? ಖಂಡಿತ, ಖಂಡಿತವಾಗಿ ಅದು ಹಾಲು ಹಸಿ ಹಾಲು ಏನಾದ್ರು ನಾವು ಸೇವನೆ ಮಾಡಿದರೆ ಡೈರೆಕ್ಟಾಗಿ ಹಾಲನ್ನು ಕರೆದು ಬಿಟ್ಟು ಡೈರೆಕ್ಟ್ ನಾವೇನು ಸೇವನೆ ಮಾಡಿದ್ವಿ ಹಸಿ ಹಾಲು ಅಂದರೆ ಖಂಡಿತ ಈ ರೋಗ ದೇಹಕ್ಕೆ ಬಂದೇ ಬರುತ್ತೆ. ರೋಗ ಹರಡೋ ಚಾನ್ಸಸ್ ಇದೆ ಸರ್, ಹರಡುತ್ತೆ ಹಸಿ ಹಾಲಿಂದ. ಬಟ್ ಈ ಹಾಲಿನಿಂದನೂ ಸಹ ಹರಡುತ್ತೆ ಮತ್ತು ಈ ವೀರ್ಯಾಣುವಿಂದನೂ ಸಹ ಇದೇ ರೋಗ ಹರಡುತ್ತೆ. ಸರ್, ಈಗ ಹತ್ತು ಲಕ್ಷ ಕುರಿಗಳಿದ್ದಾವೆ ಅಂತ ಶಿರಾ, 10,50,000 ಕುರಿಗಳಿದೆ ಒಟ್ಟು ಸಂಖ್ಯೆ, ಕುರಿಗಳ ಸಂಖ್ಯೆ ಶಿರಾ ತಾಲೂಕಲ್ಲಿ. ಇದರಲ್ಲಿ ಎಷ್ಟು ಕುರಿಗಳಿಗೆ ಮೇಕೆಗಳಿಗೆ ಈ ರೋಗ ಹರಡಿದೆ ಸರ್? ಸರ್, ಆಕ್ಚುಲಿ ನಾವು ಒಂದು ಈ ಏನು ನಮ್ಮ ಲ್ಯಾಬಿನ ಒಂದು ಮುಖ್ಯ ಉದ್ದೇಶ ಈ ಕುರಿಗಾರರಿಗೆ ಒಂದು ಸೇವೆ ಅಂದರೆ ಈ ಚಿಕಿತ್ಸೆ ಮತ್ತು ಅದರ ಮುಖ್ಯವಾಗಿ ಡಯಾಗ್ನೋಸ್ಟಿಕ್ ಅಂತ ಏನು ಹೇಳ್ತೀವಿ ಈ ತನಿಖಾ ಸೌಲಭ್ಯ, ಪಶು ರೋಗ ಏನಾದ್ರು ರೋಗದಿದ್ದರೆ ತನಿಖಾ ಭೇಟಿ ಮಾಡಿಬಿಟ್ಟು ಇದ್ರ ಮಾಡಬೇಕು. ನಾವು ಈ 2014 ನಾವೇನು ಕಾರ್ಯನಿರ್ವಹಿಸ್ತಾ ಇದೆ ಈ ಲ್ಯಾಬ್, ನಾವು ಎಲ್ಲ ಕುರಿ ಮಂದೆಗಳಿಗೆ ಭೇಟಿ ನೀಡಿ ಎಲ್ಲ ಜಿಲ್ಲೆಗಳ 10 ತಾಲೂಕುಗಳಲ್ಲಿ ಕೇಂದ್ರಗಳಿಗೆ ಭೇಟಿ ನೀಡಿ ಕುರಿಗಾರರಲ್ಲಿ ವಿಚಾರಿಸ ನಾವು ನೋಡಿರೋದಂತ ಅಂದರೆ ಕುರಿಗಾರರ ಮಂದೆಯಲ್ಲಿ ಒಂದು 50% ಭಾಗ ಈ ರೋಗ ಕಾಣಿಸ್ಕೊಂಡಿದೆ. ಮತ್ತು ಇದು ಭಾಳ ಆರ್ಥಿಕವಾಗಿಯೂ ಸಹ ಅವರು ನಷ್ಟ ಹೊಂದಿದ್ದಾರೆ ಈ ರೋಗ ಈ ಬ್ರುಸಲೋಸಿಸ್ ಇಂದ. ಹಾಂ ಸರ್, ಬ್ರುಸಲೋಸಿಸ್ ಈ ಕಂದು ರೋಗ ಪೀಡಿತ ಕುರಿ ಅಥವಾ ಹಸು ಯಾವ್ದಾರು ಇದ್ರೆ ಅದು ಮರಿ ಹಾಕಿದ್ರೆ ಅದಕ್ಕೂ ರೋಗ ಹರಡುತ್ತೆ? ಖಂಡಿತ, ಖಂಡಿತವಾಗಿ ಅದೇನಾದ್ರು ಭ್ರೂಣಾವಸ್ಥೆಯಲ್ಲಿ ಇದ್ದಾಗ ಅಥವಾ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಇದ್ದಾಗ ಆ ರೋಗ ಏನಾದರೂ ಹರಡುತ್ತೆ ಅಂದರೆ ಮರಿಗೂ ಸಹ ಬರುತ್ತೆ ಅದು ರೋಗ. ಒಂದು ಸರಿ ಬಂತು ಅಂದರೆ ಆ ರೋಗ ಅದು ದೇಹದಲ್ಲೇ ಇರುತ್ತೆ, ಲೈಫ್ ಲಾಂಗ್ ಅದು ಹೋಗೋದಿಲ್ಲ ಸರ್. ಆ ರೋಗಾಣು ಒಂದೇ ಆ ದೇಹದಲ್ಲೇ ಇರುತ್ತೆ, ಏನಾದರೂ ಸ್ಟ್ರೆಸ್ ಆಗಿ ಬೇರೆ ರೋಗಗಳು ಕಾಣಿಸ್ಕೊಂಡಾಗ ಈ ರೋಗನ ಉಲ್ಬಣಗೊಂಡು ಇನ್ನೂ ಜಾಸ್ತಿ ಕೇಸಸ್ ಅಬಾರ್ಷನ್ಸ್ಗಳು ಜಾಸ್ತಿ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಈ ರೋಗ ಈ ಜಾನುವಾರುಗಳು ಈ ರೋಗ ಬಂದರೆ ಕಂದು ರೋಗ ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಲ್ವಾ ಸರ್? ಅನಿಮಲ್ಸಲ್ಲಿ ನಮಗೆ ಇಲ್ಲಿವರೆಗೂ ಯಾವುದೇ ಥರದ ಟ್ರೀಟ್ಮೆಂಟ್ಸ್ ಇಲ್ಲ ಸರ್ ನಮ್ಮ ಅನಿಮಲ್ ಇದರಲ್ಲಾಗಲಿ. ಈಗ ಹಸುಗಳಲ್ಲಿ ಮಾತ್ರ ಈ ಲಸಿಕೆ ಅನ್ನೋದು ಹೇಳಿ ಮಾಡಿಸ್ತಾ ಇದ್ದೀವಿ, ಅದು ಲೈಫ್ ಲಾಂಗ್ ಒನ್ ಟೈಮ್ ಇಮ್ಯುನಿಟಿ ಅಂತ ಹೇಳಿ ಬ್ರುಸೆಲ್ಲಾ ಅಬಾರ್ಟಸ್ S19 ವ್ಯಾಕ್ಸಿನ್ ಅಂತ ಹೇಳಿದೆ. ಅದನ್ನು 4-9 ತಿಂಗಳು ತುಂಬಿರೋವಂಥ ಹೆಣ್ಣು ಕುರಿಗಳಿಗೆ ಮಾತ್ರ ಕೊಡ್ತಾರೆ, ಅದು ಮಾತ್ರ ಹಸುಗಳಲ್ಲಿದೆ. ಬಟ್ ಈ ಕುರಿ ಮತ್ತು ಮೇಕೆಗಳಲ್ಲಿ ಇನ್ನೂ
ಒಂದು ಸರಿ ಆ ತಗರೋದೇನಾದ್ರು ಅಫೆಕ್ಟ್ ಆಯ್ತು ಅಥವಾ ರೋಗಾಣು ಏನಾದ್ರು ದೇಹಕ್ಕೆ ಹೋಗ್ತು ಅಂದ್ರೆ ಅದು ಮತ್ತೆ ಎಂಟು ಅದು ಲೈಫ್ ಲಾಂಗ್ ಸರ್, ಅದು ಅದು ಬೇರೆ ಬೇರೆಕ್ಕೆಲ್ಲ ಹರಡ್ತಾ ಇರುತ್ತೆ. ಮತ್ತೆ ಅದನ್ನ ಬ್ರೀಡಿಂಗ್ಗೆ ಅಥವಾ ಈ ಇದಕ್ಕೆ ಯೂಸ್ ಮಾಡಬಾರ್ದು, ಬ್ರೀಡಿಂಗ್ಗೆ ತಳಿ ಸಂವರ್ಧನೆಗೆ ಬೇರೆ ಯೂಸ್ ಮಾಡಬಾರ್ದು. ತಳಿ ಸಂವರ್ಧನೆಗೆ ಅಥವಾ ಬೇರೆದಕ್ಕೇನಾದ್ರು ಯೂಸ್ ಮಾಡಿದ್ರೆ ಮತ್ತೆ ಆ ರೋಗಾಣು ಬೇರೆ ಹೆಣ್ಣು ಕುರಿಗಳಿಗೆ ಹೋಗಿ ಮತ್ತೆ ಆಪರೇಷನ್ಸ್ ಆಗೋ ಚಾನ್ಸಸ್. ಹಸುಗಳಿಗೆ ಸರ್ ಇದು ನಾವು ಆಕ್ಚುಲಿ ಒಂದು ನ್ಯಾಷನಲ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನು ಬ್ರುಸೆಲೋಸಿಸ್ ಅಂತ ಏನು ಸ್ಕೀಮ್ ಇದೆ, ಅದರಲ್ಲಿ ಲಾಸ್ಟ್ 2016 ಆ್ಯಂಡ್ 17 ಅಲ್ಲಿ 16-17 ಇದರಲ್ಲಿ ಈ ಹಾಲಿನ ಡೈರಿಗೆ ಭೇಟಿ ನೀಡಿಬಿಟ್ಟು ಅಲ್ಲಿ ಹಾಲಿನ ಮಾದರಿಯನ್ನು ಸಂಗ್ರಹಿಸಿ ಒಂದು ಮಿಲ್ಕ್ ರಿಂಗ್ ಟೆಸ್ಟ್ ಅಂತ ಇದೆ, ಇದನ್ನು ನಾವು ಕಂಡಕ್ಟ್ ಮಾಡಿಬಿಟ್ಟು ಟೆಸ್ಟ್ ಕಂಡಕ್ಟ್ ಮಾಡಿದಾಗ ನಮಗೆ ಅಲೌಂಡ್ ಈ ಮಿಲ್ಕಲ್ಲೇ 30-40% ಹಾಲು ಈ ರೋಗದಿಂದ ಇದಾಗಿರೋದು, ಅಂದರೆ ರೋಗ ಹರಡೋ ಚಾನ್ಸಸ್ ಆ ರೋಗ ಬ್ಯಾಕ್ಟೀರಿಯಾಸ್ ಇರೋದ್ರಿಂದ ಕಂಡು ಬಂದಿದೆ. ಹಾಲಲ್ಲೂ ಸಹ ಇದು ಹರಡುತ್ತೆ ಸರ್. ಇದು ಸರ್ ಈಗ ಚಿಕಿತ್ಸೆ ಮಾಡೋದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಹಸುಗೆ ಆಗಲಿ ಏನಾರ ರೋಗ ಬಂತು ಅಂದ್ರೆ ಅದಕ್ಕೆ ರೋಗ ಕಂಪ್ಲೀಟ್ ವಾಸಿ ಆಗಲ್ವಂತೆ, ಯಾವ್ದೋ ಔಷಧಿಯಿಂದ ಲಸಿಕೆಯಿಂದ ವಾಸಿ ಆಗಲ್ಲ ಅಂತ. ಅದೇ 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 ಓಕೆ. ಇದು ರೋಗ ವಾಸಿ ಮಾಡಬೇಕು ಅಂದ್ರೆ ಹಸು ಕಾಸ್ಟ್ಗಿಂತ ಜಾಸ್ತಿ ಚಿಕಿತ್ಸೆ ವೆಚ್ಚನೆ ಬರೋದ್ರಿಂದ ಈ ರೋಗಗ್ರಸ್ತ ಇರೋದ್ನೆಲ್ಲ ಅಂದ್ರೆ ಸಾಯಿಸಾಕ್ಬಿಡ್ಬಾರ್ದು, ಉಳಿಸಿದ್ರೆ ಮತ್ತೆ ರೋಗ ಸ್ಪ್ರೆಡ್ ಆಗಿ ತೊಂದರೆ ಆಗುತ್ತೆ ಅಂತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಖಂಡಿತ ಇದು ನಿಜ. ಒಂದು ಸರಿ ಏನಾದರೂ ದೇಹಕ್ಕೆ ಅದು ರೋಗ ಬಂತು ಅಂದರೆ ಅದು ಮತ್ತೆ ನಾನು ಆಗಲೇ ಹೇಳ್ದಂಗೆ ಅದು ಹೋಗೋದಿಲ್ಲ. ಅದು ಅದನ್ನು ಕಲ್ ಮಾಡ್ಬೇಕು ಅಂತ ಅಂದರೆ ಅದನ್ನು ಸಾಯಿಸ್ಬಿಡ್ಬೇಕು ಅಥವಾ ಅದಕ್ಕೆ ಯಾವುದಕ್ಕೆ ಥರದ ಯೂಸ್ ಮಾಡ್ದಂಗೆ ನಾವು ಎಸ್ಪೆಷಲಿ ಟಗರುಗಳನ್ನ ಏನು ಮಾಡ್ತಾರೆ ಅವನ್ನ ಬೇರೆ ಕಸಿ ಮಾಡಿಬಿಟ್ಟು ಇಟ್ಕೊಳ್ತಾರೆ ಬೇರೆ ಯೂಸ್ ಮಾಡ್ಕೊಳೋದಕ್ಕೆ. ಬಟ್ ಈ ತಳಿ ಸಂವರ್ಧನೆಗಾಗಲಿ ಅಥವಾ ಮಾಂಸ ಉಪಯೋಗಗಳಿಗಾಗಲಿ ಇವನ್ನ ಯೂಸ್ ಮಾಡಬಾರ್ದು ಸರ್. ಈ ರೋಗ ಬಂದಾಗ ಯೂಸ್ ಮಾಡಬಾರ್ದು ಎಸ್ಪೆಷಲಿ ಅವನ್ನ. ಮತ್ತೆ ಇದು ಈ ತರ ಆಗಿ ಶಿರಾದಲ್ಲಿ ಜಾಸ್ತಿ ಇದೆ, ಇದೆಲ್ಲ ಹಿಂಗೆ ರೋಗ ಹರಡ್ಬಿಟ್ಟು ಈ ಮನುಸಂಕುಲಕ್ಕೇನೆ ಒಂದು ತೊಂದರೆ ಆಗೋ ಒಂದು ಆಘಾತಕರ ಸುದ್ದಿ ಇತ್ತು ಸರ್. ಇದನ್ನ ಹೇಗೆ ಕಂಟ್ರೋಲ್ ಮಾಡೋದು, ಇದ್ರ ಬಗ್ಗೆ ಏನು ಸರ್ ಇದಕ್ಕೆ ಸರ್ಕಾರ ಆಗಲಿ ಏನ್ ಕ್ರಮ ಜರುಗಿಸಿದೆ ಸರ್? ಆಕ್ಚುಲಿ ಈಗ ಇದಕ್ಕೆ ವ್ಯಾಕ್ಸಿನ್ ಕುರಿ ಮತ್ತು ಮೇಕೆಗಳಲ್ಲಿ, ಯಾಕಂದ್ರೆ ನಾವು ಜಾಸ್ತಿ ಕನ್ಸ್ಯೂಮ್ ಮಾಂಸ ಯೂಸ್ ಮಾಡೋದೇ ಕುರಿ ಮತ್ತು ಮೇಕೆಗಳದ್ದು. ಇವುಗಳಲ್ಲಿ ಹರಡಿದಾಗ ಅದನ್ನು ನಾವು ಅವಕ್ಕೆ ಅಟ್ಲೀಸ್ಟ್ ತಡೆಗಟ್ಟುವಂಥ ಒಂದು ಲಸಿಕೆ ಆದರೂ ನಾವು ಅಭಿವೃದ್ಧಿಪಡಿಸ್ಕೋಬೇಕು. ಅದನ್ನು ಈಗ ಒಂದು ಹಂತದಲ್ಲಿದೆ, ಅದು ಒಂದು ಪ್ರಾಯೋಗಿಕ ಹಂತದಲ್ಲಿದೆ. ಅದನ್ನೇ ಈಗ ನಾವೇನು ಮಾಡೋಕೆ ಒಂದು ಶಿರಾದಲ್ಲಿ ಒಂದು 5 ಗ್ರಾಮಗಳನ್ನ ಒಂದು ಪ್ರಾಯೋಗಿಕವಾಗಿ ಒಂದು 5 ಗ್ರಾಮಗಳಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಲಸಿಕೆನ ಒಂದು ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಅದರದ ಎಫೆಕ್ಟ್ ಹೇಗಿದೆ ಅವುಗಳಲ್ಲಿ ಅನಿಮಲ್ ಅದೊಂದು ನೋಡೋ ಒಂದು ಈಗ ನಡೀತಾ ಇದೆ ಸರ್. ಅದೊಂದು ಮಾಡಿಸ್ತೀವಿ ಮುಂದಿನ ತಿಂಗಳಲ್ಲಿ ಮಾಡಿಸ್ಬಿಟ್ಟು. ಮತ್ತು ಹತೋಟಿ ಕ್ರಮ ಅಂತಂದರೆ ಮೇಯ್ನು ಈ ಕುರಿ ಮತ್ತು ಮಂದೆಗಳಲ್ಲಿ ಯಾವುದೇ ಈ ಬೀಜಗಳು ಊದ್ಕೊಂಡಿರೋವಂಥ ಟಗರುಗಳನ್ನ ಮಂದೆಯಿಂದ ಬೇರ್ಪಡಿಸ್ಬೇಕು. ರೋಗ ಸ್ಪ್ರೆಡ್ ಆಗೋ ಅದು ಮೇಯ್ನ್. ಆಮೇಲೆ ಈ ಸತ್ತೆ ಬಿದ್ದಿರೋವಂಥ ಅಥವಾ ಕಂದು ಹಾಕ್ಕೊಂಡಿರೋವಂಥ ಮರಿಗಳನ್ನು ಆ ಜಾಗ ಏನಿದೆ ಆ ಜಾಗನ ಸ್ವಚ್ಛತವಾಗಿ ಎಸ್ಪೆಷಲಿ 10% ಫಾರ್ಮಲಿನ್ ಅಂತ ಏನು ಹೇಳ್ತೀವಿ ಡಿಸ್ಇನ್ಫೆಕ್ಟೆಂಟಿಂದ ಆ ಜಾಗನ ನಾವು ವಾಶ್ ಮಾಡಬೇಕು. ಆಮೇಲೆ ಈ ಕಲುಷಿತಗೊಂಡ ಎಸ್ಪೆಷಲಿ ಈ ನೀರು ಏನಾದರೂ ಆ ಸೋಂಕಿದ್ದು ಸೋಂಕು ಪೀಡಿತ ಏನಾದರೂ ಇದ್ರದಿರುತ್ತಲ್ಲ ಮಾಸು ಅದೇನಾದರೂ ನೀರಲ್ಲಿ ಮತ್ತು ಆಹಾರದಲ್ಲಿ ಬಿದ್ದು ಆಮೇಲೆ ಕಣ್ಣಿಗೇನಾದರೂ ಎಳೆಯುವಾಗ ಎಸ್ಪೆಷಲಿ ಮಾಸು ನಾವೇನೋ ಮಾಡ್ತೀವಿ ಈ ಎಳೆಯುವಾಗ ಕಣ್ಣಿಗೇನಾದರೂ ಚೀವಿಟ ಅಂದರೆ ಕಣ್ಣಿನ ಮುಖಾಂತರನೂ ಸಹ ಅದು ಹೋಗೋ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಅವಾಯ್ಡ್ ಮಾಡಿಕೊಂಡು ಎಸ್ಪೆಷಲಿ ಗ್ಲೌಸ್ಗಳು ಮಾಸ್ಕ್ಗಳು ಹಾಕ್ಕೊಂಡು ಅವ ಎಸ್ಪೆಷಲಿ ಇವನ್ನ ಏನು ಕರು ತೆಗೆಯುವಾಗ ಅವನು ಯೂಸ್ ಮಾಡಿಕೊಂಡು ಪ್ರಿವೆಂಟ್ ಮಾಡ್ಕೋಬೋದು ಸರ್ ಅದೊಂದು. ಮತ್ತು ಲಸಿಕೆ ಎಸ್ಪೆಷಲಿ ಲಸಿಕೆ ವಿಚಾರಕ್ಕೆ ಬಂದಮೇಲೆ ಇನ್ನು ಪ್ರಾಯೋಗಿಕ ಹಂತದಲ್ಲಿದೆ, ಅದನ್ನು ಮುಂದಿನ ದಿನಗಳಲ್ಲಿ ಪ್ರಾಯೋಗಿಕ ಹಂತ ನಡೆಸಿಬಿಟ್ಟು ಅದನ್ನು ಮುಂದಿನ ದಿನದಲ್ಲಿ ನಾವು ಅದ್ರ ಬಗ್ಗೆ ಹೇಳ್ತೀವಿ ಸರ್. ಪ್ರಿವೆನ್ಷನ್ಗೆ ಯಾವುದೇ ಲಸಿಕೆ ಕಂಡಿಡಿದಿಲ್ಲ ಸರ್, ಲಸಿಕೆ ಇಲ್ಲ ಇದಕ್ಕೆ. ಕುರಿ ಮತ್ತು ಮೇಕೆಗಳಲ್ಲಿಲ್ಲ, ಹಸುಗಳಲ್ಲಿ ಇದೆ. ಕರುಗಳಿಗೆ ಹಾಕಿಸ್ತಾ ಇದೆ ಹೆಣ್ಣು ಕರುಗಳಿಗೆ. ನೋಡಿ ವೀಕ್ಷಕರೇ, ಈಗ ಏನಂದ್ರೆ ಈ ಅದರ ಅಗತ್ಯಕರ ಸುದ್ದಿ ಏನಂದ್ರೆ ಇದು ಮನುಕುಲದ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಇದು ಈಗ ರೋಗ ಹಿಂಗೆ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದ್ರೆ ಒಂದು ಬಹಳ ಜನಕ್ಕೆ ಅದ್ರ ಬಗ್ಗೆ ಗೊತ್ತೇ ಆಗಲ್ಲ. ಗೊತ್ತಾಗ್ದೇನೆ ಅದು ಮನುಕುಲದ ಮೇಲೆ ಪರಿಣಾಮ ಬೀರೋದ್ರಿಂದ
ಜನಸಂಖ್ಯೆ ಮತ್ತು ಒಳ್ಳೆ ಆರೋಗ್ಯವಂತ ಮಕ್ಕಳು ಇವೆಲ್ಲ ಹುಟ್ಟದೆ ತುಂಬಾ ತೊಂದರೆ ಆಗುತ್ತೆ. ಇದ್ರ ಬಗ್ಗೆ ಸರ್ಕಾರ ಶೀಘ್ರ ಒಂದು ಯಾವುದಾದ್ರು ತಡೆಗಟ್ಟ ಕ್ರಮ ಜರುಗಿಸಿದ್ರೆ ಮುಂದಾಗುವ ಅನಾಹುತನ ತಡೆಗಟ್ಟಬಹುದು. ಅದೇ ಇನ್ನೊಂದು ಅಂತಂದ್ರೆ ಎಸ್ಪೆಷಲಿ ಈ ಹಂದಿಗಳಲ್ಲಿ ನಾವು ನೋಡಿರೋ ಪ್ರಕಾರ ಈ ಕೌತಮಾರ್ನಹಳ್ಳಿ ಅಂತೇಳಿ ಕ್ಯಾತ್ಸಂದ್ರ ಹತ್ರ ಬರುತ್ತೆ, ಅಲ್ಲಿ ರೀಸೆಂಟ್ 2016 ನಡೆದಂಥ ಒಂದು ಘಟನೆ. ಅಲ್ಲೇನು ಮಾಡಿದೆ, ಒಂದು 2000 ಇರುವಂಥ ಒಂದು ಫಾರಮ್, ಹಂದಿಗಳು ಫಾರಮ್. ಅಲ್ಲೇನಾಗಿದೆ, ಅಲ್ಲಿ ರೋಗ ಒಂದು ಕೇರಳದಿಂದ ತಂದಿದ್ದಾರೆ ಅಲ್ಲಿ ಹಂದಿಗಳನ್ನ, ಅಲ್ಲಿ ಸ್ಕ್ರೀನ್ ಮಾಡಿಸಿಲ್ಲ, ಡೈರೆಕ್ಟಾಗಿ ತಂದು ಏನು ಮಾಡಿದರೆ ಹಂದಿಗಳು ಬೋರ್ಸ್ ಅಂತ ಏನು ಹೇಳ್ತೀವಿ, ಗಂಡು ಹಂದಿಗಳನ್ನ ತಂದು ಬ್ರೀಡಿಂಗ್ಗೆ ತಳಿ ಸಂವರ್ಧನೆಗೆ ಬಿಟ್ಟಿದ್ದಾರೆ. ಅದೇನಾಗ್ಬಿಟ್ಟಿದೆ, ಎಲ್ಲಕ್ಕೂ ಸ್ಪ್ರೆಡ್ ಆಗಿಬಿಟ್ಟು ಇಡೀ ಫಾರ್ಮೇ ಮುಚ್ಚಿಬಿಟ್ರಲ್ಲಿ. ಅದೇನಾಗುತ್ತೆ ರೈತರಿಗೆ, ಕೌತಮಾರ್ನಹಳ್ಳಿ ಅಂತೇಳಿ ಎಸ್ಪೆಷಲಿ ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಕ್ಯಾತ್ಸಂದ್ರ ಹತ್ರ ಹಳ್ಳಿ ಇದೆ ಸರ್. ಅಲ್ಲಿ ಒಬ್ಬ ರೈತರು ಮಾಡಿದರು, ಪಾಪ ಜಾಸ್ತಿ ಎಲ್ಲ ಇನ್ವೆಸ್ಟ್ ಮಾಡಿ ಅದರಿಂದ ಲಾಭ ಪಡೆಯೋದಕ್ಕೋಸ್ಕರ ಮಾಡ್ತಾರೆ. ಬಟ್ ಮುಂಚಿತವಾಗಿ ಅದನ್ನು ಸ್ಕ್ರೀನ್ ಮಾಡಿಸಿ, ಯಾವುದೇ ಆಗಲಿ ರೈತರು ಅಷ್ಟೇ ಕುರಿಗಾರರು ಅಷ್ಟೇ, ಒಂದು ಯಾವುದೇ ಒಂದು ಟಗರು ತರೋದಕ್ಕಿಂತ ಮುಂಚೆನೆ ನಮ್ಮ ಲ್ಯಾಬಿಂದ ಆ ಸ್ಕ್ರೀನ್ ಮಾಡಿಸೋ ಟಗರದು ರಕ್ತದ ಮಾದರಿ ತಂದುಕೊಟ್ರೆ ಈ ರೋಗ ಇದೆಯೋ ಇಲ್ಲೋ ಅಂತೇಳಿ ಚೆಕ್ ಮಾಡಿಬಿಟ್ಟು ಹೇಳ್ತೀವಿ. ಅದನ್ನು ಒಂದು ಸ್ಕ್ರೀನ್ ಮಾಡಿದ್ಮೇಲೆ ನೆಕ್ಸ್ಟ್ ಏನೋ ರೋಗ ಇಲ್ಲ ಅಂದರೆ ತಳಿ ಸಂವರ್ಧನೆಗೆ ಬಿಟ್ಟರೆ ಅವರಿಗೂ ಸಹ ಆರ್ಥಿಕವಾಗಿ ಸಬಲರಾಗ್ತಾರೆ, ಮತ್ತು ಮರಿಗಳು ಸಹ ಸಿಗುತ್ತೆ. ಮುಂಚೆನೇ ಏನೋ ಗೊತ್ತಿಲ್ಲದಲ್ಲಿ ಸುಮ್ಮನೆ ಒಂದು ಟಗರು ತಂದುಬಿಟ್ಟು ಸುಮ್ಮನೆ ಬ್ರೀಡಿಂಗ್ ಬಿಟ್ಟಿವೆ ಅಂದರೆ ಇದರಿಂದನೇ ಜಾಸ್ತಿ ರೈತರಿಗೆ ನಾವು ಕಳಕಳಿಯಿಂದ ಕೇಳ್ಕೊಳೋದು. ಈ ಟಗರುಗಳು ಆಯ್ಕೆ ಮಾಡ್ಕೊಳ್ಳೋವಾಗ ಹತ್ತಿರದ ಇಲ್ಲ ಪಶುವೈದ್ಯರನ್ನು ನಮ್ಮ ಇಲಾಖೆಯನ್ನು ಸಂಪರ್ಕಿಸ್ಬಿಟ್ಟು ಡಾಕ್ಟ್ರಿಂದ ರಕ್ತದ ಮಾದರಿ ಸಂಗ್ರಹಿಸಿ ಅದರಿಂದ ರಕ್ತದಿಂದ ರೋಗ ಇದೆಯಲ್ಲ ಅಂತ ದೃಢಪಡಿಸಿ ಆಮೇಲೆ ಬೇಕಾದ್ರೆ ತಳಿ ಸಂವರ್ಧನೆಗೆ ಬಿಟ್ಟರೆ ಅವರಿಗೆ ಆರ್ಥಿಕವಾಗಿ ಸಹ ಇದಾಗುತ್ತೆ, ಅವರಿಗೆ ಮುಂದೆ ಬರ್ತಾರೆ ಆರ್ಥಿಕವಾಗಿ. ಮರಿಗಳು ಮೇಯ್ನ್ ಬೇಕಾಗಿರೋದೆ ಕುರಿಗಾರಿಗೆ ಮರಿಗಳು, ಆ ಮರಿಗಳಿಂದ ಬೆಳೆದು ಅದು ಬರುವಂಥ ಒಂದು ಲಾಭ ಕಾಣ್ತಾರೆ, ಅದೇ ಇಲ್ಲ ಅಂತ ಅಂದರೆ ರೈತರಿಗೆ. ಹಾಗಾಗಿ ಮುಖ್ಯವಾಗಿ ಇದರದ ಒಂದು ಮೇಯ್ನ್ ತಳಿ ಸಂವರ್ಧನೆಗಿಂತ ಮುಂಚೆನೆ ರಕ್ತದ ಮಾದರಿ ಸಂಗ್ರಹಿಸಿ ಒಂದು ರಕ್ತ ಪರೀಕ್ಷೆ ಮಾಡಿಸ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ ಅಂತ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಿರಾ ತಾಲೂಕು ಮದಲೂರು ಕೆರೆಗೆ ಹೇಮಾವತಿ ನೀರು ಹರಿಸುವುದು ಅಸಾಧ್ಯ, ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್. ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ 18ನೇ ವರ್ಷದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ಶಿರಾ ತಾಲೂಕು ಮದಲೂರು ಕೆರೆಗೆ ನೀರು ಬರಲು ಸಾಧ್ಯವಿಲ್ಲ ಎಂದು ಸಣ್ಣ ಕೈಗಾರಿಕೆ ಸಚಿವ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ವಿಶೇಷವಾಗಿ ಯಜಮಾನರು ಮದಲೂರು ಕೆರೆ ನೀರಿನ ವಿಚಾರ ಪ್ರಸ್ತಾಪ ಮಾಡಿದ್ರು. ಆಯ್ತು, ನೀವು ಮದಲೂರು ಕೆರೆ ನೀರು ಎಲ್ಲರಿಗೂ ಬರುತ್ತೆ. ನೀವು ಒಂದ್ಸಾರಿ ನಮ್ಮ ಯಾವುದು ಗುಬ್ಬಿಯಿಂದ ನೀರು ಬರ್ತದಲ್ಲ, ನಿಮ್ ಚಾರಲ್ಲ ಒಂದ್ಸಾರಿ ಹೋಗಿ ನೋಡ್ಕೊಂಬಂದ್ರೆ ನಿಮ್ಮ ಮದ್ಲೂರು ಕೆರೆಗೆ ಈ ವರ್ಷ ಬರುತ್ತಾ, ನಿಮ್ ಜೀವನ ಕೊನೆಯ ಉಸಿರವರೆಗೂ ಆ ನೀರು ಬರಲ್ಲ. ಮೇಲ್ಗಡೆ 13 ನೀವು ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿ ಆ ಚೆಕ್ ಡ್ಯಾಮ್ ಒಂದೊಂದು ಚೆಕ್ ಡ್ಯಾಮ್ ತುಂಬಿ 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 ಬರಬೇಕು ಅಂತಂದ್ರೆ ನಿಮ್ ಮದ್ಲೂರು ಕೆರೆಗೆ ಎಲ್ಲಿ ನೀರು ಬರುತ್ತೆ? ನಿಮ್ ಮದ್ಲೂರು ಕೆರೆಗೆ ಬರ್ಲಿಕ್ಕೆ ಆಗುತ್ತಾ? ಯಾರಾದ್ರೆ ಯಾರೇ ಆಗ್ಲಿ ನಾವು ಯೋಜನೆಗಳನ್ನ ಮಾಡಬೇಕು, ಆ ಯೋಜನೆಗಳನ್ನ ಸದುಪಯೋಗ ಆದ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ನಿಮ್ಮ ಕೆರೆಗಳಿಗೆ ನೀರು ಬರಲಿಕ್ಕೆ ಅವಕಾಶ ಇದೆ. ಈ ಸರಿ ಯಥೇಚ್ಛವಾಗಿ ನಾವು ಯಾರು ಅಡ್ಡ ಮಾಡಿಲ್ಲ, ನೀವೆಲ್ಲ ಏನ್ ಅನ್ಕೊಂಡಿದ್ರೆ ಅಂದ್ರೆ ವಾಸಣ್ಣಲ್ಲಿ ಬಿಟ್ಕೊಂಡ್ಬಿಡ್ತಾನೆ, ವಾಸಣ್ಣಲ್ಲಿ ಬಿಟ್ಕೊಂಡ್ಬಿಡ್ತಾನೆ ಅಂತ. ನನಗೆ ಈ ಸರಿ ನೀರಿನಲ್ಲೇ ಕಿತ್ತಾಡ್ಕೊಂಡು ಮನೆ ಈಗ ಬಿಡಿಸ್ಕೊಂಡಿರ್ತಕ್ಕಂಥದ್ದು, ನಾವು ನಿಮಗೆ ನೀರು ಕೊಡೋದಕ್ಕೆ ಅಡ್ಡ ಬರಲ್ಲ. ನಿಮ್ದು ಒಳ್ಳೆ ಜಾಗದಲ್ಲಿ ಯಾರೋ ಬುದ್ಧಿವಂತರು ಇದನ್ನ ಇಟ್ಬಿಟ್ಟವ್ರು ತೂ ಬಿಟ್ಬಿಟ್ಟವ್ರೆ, ಓಪನ್ ಮಾಡಿದ್ರೆ ಸೀದಾ ಇರಬರ ನೀರೆಲ್ಲ ನಿಮಗೆ ಬಂದಿದೆ. ಅಂತ ಜಾಗದಲ್ಲಿ ಎಂಬಾಕ್ಮೆಂಟ್ ಮೇಲೆ ನಿಮ್ಮ ತೂ ಬಿಟ್ಟಿರ್ತಕ್ಕಂಥದ್ದು, ನಿಮ್ಗೆ ನೀರಿಗೇನು ತೊಂದರೆ ಆಗಲ್ಲ. ಆದ್ರೆ ಅದ್ರ ಜೊತೆಲಿ ಯಾರೋ ಜಾಣರು ಏಕ ಚೆಕ್ ಡ್ಯಾಮ್ ಮಾಡಿದ್ರು, ಎಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಿಷ್ಠ ಜ್ಞಾನ ಇಲ್ಲದೆ ಮಾಡಿರ್ತಕ್ಕಂಥದ್ರಿಂದ ನಿಮ್ಮ ಮೊದಲು ಕೆರೆಗೆ ನೀರು ಬರಲಿಕ್ಕೆ ಸಾಧ್ಯ ಆಗಲ್ಲ. ಆಯ್ತು, ರೆಕಾರ್ಡ್ ಮಾಸ್ತು ನೀನು. ಆಯ್ತು, ಬರ್ಲಿ ಬರ್ಲಿ. ಮದ್ಲೂರು ಕೆರೆಗೆ ನೀರು ಬರಬೇಕು ಅಂದ್ರೆ ಹಿಂದೆ ಏನದು ಚೆಕ್ ಡ್ಯಾಮ್ ಮಾಡಿರೋದಲ್ಲ, ಆ ಚೆಕ್ ಡ್ಯಾಮ್ ಎಲ್ಲ ಒಂದೊಂದು ತೂ ಬಿಟ್ಕೊಂಡ್ಬಂದಿದ್ರೆ ಆ ತೂಮಲ್ಲಿ ಸರಾಗವಾಗಿ ಬಂದು ನಿಮ್ಮ ಮದ್ಲೂರು ಕೆರೆಗೆ ಬಿಟ್ಟು ಅಲ್ಲಿಂದ ಎಷ್ಟು ಬಿಡ್ಬೇಕು ಅಷ್ಟು ಬಿಟ್ಟು ಅದನ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಹೋಗಿದ್ರೆ ನಿಮ್ಮ ಕೆರೆಗೆ ಸರಾಗವಾಗಿ ನೀರು ಬರೋದು. ಅದನ್ನ ಮಾಡಲೆ ಹಿಂದೆ ಚೆಕ್ ಡ್ಯಾಮ್ ಕೂಡ ಹಾಕೊಂಡು ಹೋದ್ರೆ ನಾವು ಈಗ ಅವ್ರು ಹಾಕಿರಲ್ಲ ಅಂತ ಅಳ್ಳಕ್ಕೆ ನಾನು ಒಂದು 5 ಕೋಟಿ ಹಾಕಿದ್ದೀನಿ. ಈಗ ಅದನ್ನೇನಾರ ನಾವು ಕಟ್ಟಿ ಹೋದ್ರೆ ನಿಮ್ಗೆ ಸಿರಾ ಕಡೆಗೆ ನೀರೇ ಬರಲ್ಲ. ಆ ಪರಿಸ್ಥಿತಿ ಆಗಲಿ, ನಾವು ಯಾರೇ ಆಗ್ಲಿ
ಕೇವಲ ಸ್ವಾರ್ಥಕ್ಕೋಸ್ಕರ ಮಾಡ್ತಕ್ಕಂಥದ್ದನ್ನ ಮಾಡದಲ್ಲೇ ಸರಿಯಾದ ರೀತಿ ನಿರ್ವಹಣೆ ಮಾಡಿದ್ರೆ ಮಾತ್ರ ಕೆರೆಗಳಿಗೆ ನೀರು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಾರಿ ನಿಮಗೆ ಗೊತ್ತಿರ್ಬೋದು, ಕುಣಿಗಲ್ಲಿಂದ ಡೈರೆಕ್ಟ್ ಎಕ್ಸ್ಪ್ರೆಸ್ ಚಾನಲ್ಗಾಲೆ ರೆಡಿ ಮಾಡ್ತಾವ್ರೆ. ಅದಾಯ್ತು ಅಂತಂದ್ರೆ ಇನ್ನ ಮಾಗಡಿ ರಾಮನಗರ ಆ ಕಡೆಗೂ ದಾಡೋಗ್ತಾರೆ, ನಾವು ನೀವು ಎಲ್ಲ ಥೈಲ್ಯಾಂಡ್ ಆಗೋಗ್ಬಿಡ್ತೀವಿ. ಅವಾಗ ಈಗ ಕುಣಿಗಳೆಲ್ಲರೂ ಹೆಂಗೆ ಒದ್ದಾಡ್ತಾವ್ರೋ ಹಂಗೆ ನಾವು ನೀವು ಒದ್ದಾಡಬೇಕಾಗುತ್ತೆ. ಆ ಪರಿಸ್ಥಿತಿ ಆಗ್ತಾ ಇದೆ. ಅದಕ್ಕೂ ಕೂಡ ತಡೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡಬೇಕಾಗುತ್ತೆ. ಅದಕ್ಕೆ ಹೋರಾಟವನ್ನು ಎಲ್ಲರೂ ಸೇರಿ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಆ ಪರಿಸ್ಥಿತಿ ಇರ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ರೈತ. ಬರ ಅಧ್ಯಯನಕ್ಕೆಂದು ಶಿರಾ ತಾಲೂಕಿನ ದ್ವಾರಹಳ್ಳಿಗೆ ಭೇಟಿ ಕೊಟ್ಟ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಸ್ವಾಮಿ ಅವ್ರಿಗೆ ಮೊಬೈಲ್ ತೆಗಿಯಪ್ಪ, ಮೊಬೈಲ್ ತಗರಿ, ಮೊಬೈಲ್ ತಗರಿ. ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿಯ ಶಾಸಕರಾದ ಮಾಧುಸ್ವಾಮಿ, ತುಮಕೂರು ಶಾಸಕರಾದ ಜ್ಯೋತಿ ಗಣೇಶ್, ಮಧುಗಿರಿ ಉಪವಿಭಾಗಾಧಿಕಾರಿಯಾದ ಚಂದ್ರಶೇಖರ್, ತಹಶೀಲ್ದಾರ್ ರಂಗೇಗೌಡ, ಪುರಸಭಾ ಪಶು ಇಲಾಖೆಯ ಅಧಿಕಾರಿ ರಂಗನಾಥ್, ಕೃಷಿ ಇಲಾಖೆಯ ರಂಗನಾಥ್ ನಟರಾಜ್ ಹಾಗೂ ತಾಲೂಕಿನ ಅಧಿಕಾರಿಗಳು ಮತ್ತು ಬಿಜೆಪಿ ಮುಖಂಡರಾದ ಹುಲಿ ನಾಯಕ್, ಬಿ ಕೆ ಮಂಜುನಾಥ್, ಎಸ್ ಆರ್ ಗೌಡ, ಬಿ ಗೋವಿಂದಪ್ಪ, ಲತಾ ಕೃಷ್ಣ, ಮಾಲಿ ಮರಿಯಪ್ಪ, ನೇರಳೆಗುಡ್ಡ ಶಿವಕುಮಾರ್ ಹಾಗೂ ಇನ್ನೂ ಮುಂತಾದ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಡಿಕೆ ತೋಟ ತಗೊಂತೀರೇನಪ್ಪ ಶಿರಾ ತಾಲೂಕು ದ್ವಾರಾಳದಲ್ಲಿ ಅಡಕೆ ತೋಟ ಯಾವ ರೀತಿ ಸಂಪೂರ್ಣ ನಾಶ ಆಗಿದೆ ಅಂತ ನೀವು ನೋಡ್ತಾ ಇದ್ದೀರಿ. ಐದಾರು ಜಿಲ್ಲೆಗಳಲ್ಲಿ ಬರಗಾಲ ವೀಕ್ಷಣೆಯನ್ನು ಮಾಡಿಕೊಂಡು ಇವತ್ತೀಗ ತುಮಕೂರು ಜಿಲ್ಲೆಗೆ ನಾನು ಬಂದಿದ್ದೇನೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು 3 ತಾಲೂಕನ್ನು ನೋಡಿಕೊಂಡು ಅಲ್ಲಿಂದ ಡಿ ಸಿ ಆಫೀಸಲ್ಲಿ ರಿವ್ಯೂ ಮಾಡಿ ಬಂದೆ. ಅಲ್ಲಿ ಬಾಳೆ ತೋಟ, ತೆಂಗಿನ ತೋಟ, ದ್ರಾಕ್ಷಿ, ಇದು ದಾಳಿಂಬೆ ತೋಟ ಸಂಪೂರ್ಣ ನಾಶ ಆಗಿರೋದು. ಇಲ್ಲಿ ಈಗ ತಾನೇ ಇಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅಡಕೆ ತೋಟ ಸಂಪೂರ್ಣ ನಾಶ ಆಗಿರೋದು. ಕಳೆದ 25-30 ವರ್ಷದಿಂದ ಮಕ್ಕಳನ್ನು ಸಾಕದಂಗೆ ಸಾಕಿರೋ ರೈತ ಇವತ್ತು ಬೀದಿ ಪಾಲಾಗಿದೆ. ಈ ಬರಗಾಲವನ್ನು ಎದುರಿಸೋದ್ರಲ್ಲಿ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಸಂಪೂರ್ಣ ಕುಂಭಕರ್ಣ ನಿದ್ರೆಯಲ್ಲಿದೆ. ಒಬ್ಬ ಸಚಿವ ಈ ಥರ ಹೊಲ ತೋಟಗಳಿಗೆ ಬಂದು ರೈತರನ್ನ ಮಾತನಾಡಿಸಿ ಕಷ್ಟ ಸುಖ ವಿಚಾರಿಸಿ
ಅದಕ್ಕೆ ಪರಿಹಾರ ಹುಡುಕುವಂಥ ಯಾವುದೇ ಪ್ರಾಮಾಣಿಕ ಪ್ರಯತ್ನ ಮಾಡದೇ ನಿರ್ಲಕ್ಷ್ಯ ತೋರ್ತಾ ಇರುವಂಥದ್ದು, ಒಂದು ರೀತಿ ಕುಂಭಕರ್ಣ ನಿದ್ರೆಯಲ್ಲಿರುವಂಥದ್ದು, ಸರ್ಕಾರ ಜನರ ಪಾಲಿಗೆ ಬದುಕಿದ್ದು ಸತ್ತಂತಾಗಿರುವಂಥದ್ದು ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಇದೆಲ್ಲ ಮಾಹಿತಿಗಳನ್ನು ತಗೊಂಡು ನಾಳೆ ಬಿಡೋ ಅಧಿವೇಶನದಲ್ಲಿ ಚರ್ಚೆ ಮಾಡೋದಕ್ಕೆ ಮತ್ತು ಸರ್ಕಾರದ ಕಣ್ಣು ತೆರೆಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಇಲ್ಲದೆ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಅನಿವಾರ್ಯ ಆಗುತ್ತೆ. ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳನ್ನು, ಎಲ್ಲಾದರೂ ಒಂದು ಕಡೆ 156 ತಾಲೂಕಲ್ಲಿ ಬರಗಾಲ ಇರಬೇಕಾದ್ರೆ ಒಂದು ತಾಲೂಕಿಗೆ ಹೋಗಿ ರೈತರ ಜೊತೆ ಸಮಾಲೋಚನೆ ಮಾಡಿ ಹೊಲ ತೋಟಗಳಿಗೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಕುಮಾರಸ್ವಾಮಿಗಳೇ? ಅಥವಾ ನಿಮ್ಮ ರೆವಿನ್ಯೂ ಮಂತ್ರಿ ಎಲ್ಲಾದರೂ ಬಂದು ನೋಡಿ ಮಾಡಿ ಕಟ್ಟೋದನ್ನು ವಿಚಾರಿಸಿ ರೈತರು ಸಮಾಲೋಚನೆ ಮಾಡಿದ್ದಾನೆ? ಅಥವಾ ಒಂದು ಪೈಸಾ ಬರಗಾಲ ಕಾಮಗಾರಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೀರಾ? ಸಾಲ ಮನ್ನಾ ಅನ್ನೋದು ಹೇಳೋದನ್ನು ಬಿಟ್ಟರೆ ಬೇರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು, ಅದು ನೀರಾವರಿ ಇರಲಿ ಮತ್ತೊಂದು ಇಲಾಖೆಯಲ್ಲಿ ಎಲ್ಲ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿರುವಂಥದ್ದು. ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಲ್ಲಿ ಸಿಕ್ಕಿರುವಂಥ ಹಣ ಬಿಟ್ಟರೆ ಬೇರೆ ಯಾವುದೇ ಹಣ ಬಿಡುಗಡೆ ಮಾಡದೇ ಇರುವಂಥದ್ದು. ಈ ನರೇಗಾದಲ್ಲಿ ಮಾತ್ರ ಒಂದಷ್ಟು ಹಣ ಖರ್ಚು ಮಾಡೋದು ಬಿಟ್ಟು ಬೇರೆ ಯಾವುದೇ ಒಂದು ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡದೇ ಇರುವಂಥದ್ದು. 220,000 ಕೋಟಿ ಬಡ್ಜೆಟ್ ಇದ್ದರೂ ಸಹ ಇವತ್ತು ರೈತರ ಜೊತೆಗೆ ಚೆಲ್ಲಾಟ ಮಾಡಿಕೊಂಡು ಈ ಸರ್ಕಾರ ಕುಂತಿರೋದನ್ನು ಕಡ್ಡಾಯ ನೋಡಿ ಬಂದಿದ್ದೇನೆ. ಇವತ್ತು 5-6 ತಂಡಗಳಲ್ಲಿ ನಮ್ಮ ಈಶ್ವರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು, ಶ್ರೀರಾಮುಲು, ಬೇರೆ ಎಲ್ಲ ಮುಖಂಡರುಗಳು, ಬೊಮ್ಮಾಯಿ ಎಲ್ಲರೂ ಪ್ರವಾಸ ಮಾಡ್ತಾಯಿದ್ದಾರೆ. ಎಲ್ಲರೂ ಸಹ ಇನ್ನೊಂದು 4-5 ದಿವಸದಲ್ಲಿ ಬರಗಾಲ ಪೀಡಿತ 157 ತಾಲೂಕನ್ನು ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಮಾಲೋಚನೆ ಮಾಡಿ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ಬರಬೇಕು ಅಂತ ಹೇಳಿದ್ದೇನೆ. ಅವರೆಲ್ಲರೂ ಪ್ರವಾಸ ಮಾಡ್ತಾಯಿದ್ದಾರೆ. ಅದರಿಂದ ನಾನು ಒಟ್ಟು ತುಂಬಿಗೂರಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಮತ್ತೆ ಇದು ರೈಲ್ವೆ ಕಾಮಗಾರಿಗಳು ಕೂಡ ನೆನಪು ಬಿದ್ದಿದೆ. ಭದ್ರಾ ಮೇಲ್ದಂಡೆ ಯೋಜನೆ ನಡೀತಾ ಇಲ್ಲ, ರೈಲ್ವೆ ಕಾಮಗಾರಿಗಳು ನಡೀತಾ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಉಪಮುಖ್ಯಮಂತ್ರಿ ಆಗಿದ್ದ ರೈಲ್ವೆ ಯೋಜನೆಗೆ 50% ಹಣ ರಾಜ್ಯ ಸರ್ಕಾರ ಕೊಡ್ತೀವಿ, ರಾಜ್ಯ ಕೇಂದ್ರದ ಅರ್ಧ ಕೊಡಿ ಅಂತ ಹೇಳಿದ್ದು. ಅದಕ್ಕೂ ಸಹ ಹಣ ಕೊಡ್ತಾ ಇಲ್ಲ, ಕೊಟ್ಟು ಬಿಡುಗಡೆ ಆದ ಹಣವನ್ನು ಖರ್ಚು ಮಾಡ್ತಾ ಇಲ್ಲ. ಈ ರೀತಿ ದೊಂಬರಾಟ ಮಾಡಿಕೊಂಡು ಈ ಸರ್ಕಾರ ಕೈ ಕೊಟ್ಟು ಕುಂತಿದ್ದೀವಿ. ಸರ್, ಇಲ್ಲಿವರೆಗೂ ಪ್ರವಾಸ ಮಾಡಿದ್ದಾರೆ, ಪ್ರವಾಸದಲ್ಲಿ ಪ್ರಮುಖವಾಗಿ ಯಾವೆಲ್ಲ ಸಮಸ್ಯೆಗಳು ಕಂಡಿದ್ದಾರೆ ಸರ್? ಅಣ್ಣ, 2-3-4 ಸಂಗತಿಗಳು ಹೇಳ್ತೇನೆ ನಿಮಗೆ. ಒಂದು, ಬೆಳೆ ಸಂಪೂರ್ಣ ನಾಶ ಆಗಿದೆ. ತೆಂಗಿರಲಿ, ಅದು ತೊಗರಿ ಇರಲಿ, ಅದು ಭತ್ತ ಇರಲಿ, ಅದು ರಾಗಿ ಇರಲಿ, ಅದು ಜೋಳ ಇರಲಿ, ಬೆಳೆ ಸಂಪೂರ್ಣ ನಾಶ ಆಗಿದೆ. ಇದುವರೆಗೂ 1 ರೂಪಾಯಿ ಪರಿಹಾರ ಕೊಟ್ಟಿಲ್ಲ. 2ನೇದು, ಬರಗಾಲ ಕಾಮಗಾರಿಗೆ 1 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿಲ್ಲ. 3ನೇದು, ಕೆರೆಕಟ್ಟೆಗಳು ಸಂಪೂರ್ಣ ಒಣಗಿರೋ ಸಮಯದಲ್ಲಿ ಕೆರೆಕಟ್ಟೆ ಹೂಳು ತೆಗೆಯೋದಕ್ಕೆ ಇದು ಒಳ್ಳೆಯ ಸಂದರ್ಭ. ಆ ಸಂದರ್ಭವನ್ನು ಉಪಯೋಗ ಮಾಡಿಕೊಳ್ಳೋ ಯಾವುದೇ ಪ್ರಯತ್ನ ಇದುವರೆಗೆ ಸರ್ಕಾರ ಮಾಡಿಲ್ಲ. ಈ ರೀತಿ ರೈತರ ಜೊತೆಗೆ ಚೆಲ್ಲಾಟ ಮಾಡ್ತಾ ಯಾವುದೇ ಒಬ್ಬ ಸಚಿವ, ಜಿಲ್ಲಾ ಉಸ್ತುವಾರಿ ಸಚಿವ ಒಂದು ಊರಿಗೆ ಬಂದು ರೈತರ ಜೊತೆ ಸಮಾಲೋಚನೆ ಮಾಡಿದಂಥ ಒಂದು ಉದಾಹರಣೆ ಇದುವರೆಗೆ ನನಗೆ ಸಿಕ್ಕಿಲ್ಲ. ನಿರ್ಲಕ್ಷ್ಯ ಏನಕ್ಕೆ ಸರ್ ಈ ಥರ ನಿರ್ಲಕ್ಷ್ಯ? ಅವ್ರಿಗೇನು ಅವ್ರದೇ ಆದಂಥ ರಾಜಕೀಯ ದೊಂಬರಾಟದಲ್ಲಿ ಇದ್ದಾರೆ, ಮಂತ್ರಿಮಂಡಲದಲ್ಲಿ ಭಿನ್ನಾಭಿಪ್ರಾಯಗಳು, ಸರ್ಕಾರ ಉಳಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆಯಾಗಿ ಮಾಡ್ಕೊಂಡು ಕುಂತಿದ್ದಾರೆ ಹೊರತು ರೈತರ ಸಮಸ್ಯೆಗೆ ಸ್ಪಂದಿಸಬೇಕು ಅನ್ನೋಂಥ ಕಳಕಳಿ ಇಲ್ಲದೆ ಇರುವಂಥ ಒಂದು ಬೇಜವಾಬ್ದಾರಿ ಸರ್ಕಾರ ಇವತ್ತು ಆಡಳಿತ. ಸರ್, ಈ ಬಾರಿ ಚುನಾವಣೆಯಲ್ಲಿ ಶ್ರೀಗಳಿಗೆ ಭಾರತ ರತ್ನ ಕೊಟ್ಟಿಲ್ಲ, ಅದನ್ನೇ ಪ್ರತಿಪಕ್ಷದವರು ಏನಾದರೂ ಅದಕ್ಕೂ ನಮಗೆ ಸಹ ನೋಡ್ರಿ, ಭಾರತ ರತ್ನ ಶಿವಕುಮಾರ ಸ್ವಾಮಿಗಳು ಕೊಡದೇ ಇರೋದು ನನಗೆ ತುಂಬ ನೋವಾಗಿದೆ. ಅದರ ಬಗ್ಗೆ 2 ಮಾತಿಲ್ಲ. ಅದರಲ್ಲಿ ರಾಜಕಾರಣ ಬೆಳೆಸೋಕೆ ನಾನು ಹೋಗೋದಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡೋದು ಆಗಿಲ್ಲ, ನೋಡೋಣ. ತಾಂತ್ರಿಕವಾಗಿ ಏನೋ ಸಮಸ್ಯೆ ಇದೆಯಾ ಸರ್ ಶ್ರೀಗಳಿಗೆ ಕೊಡೋದಕ್ಕೆ? ನಾನು ಮಾತನಾಡ್ತೇನೆ ಪ್ರಧಾನಿ ಅವರ ಮತ್ತೊಮ್ಮೆ. ಓಕೆ ಸರ್. ಅದು ರಾಷ್ಟ್ರಪತಿ ಮಂತ್ರಿ ಇದುವರೆಗೆ ಮನ್ನಾ ಮಾಡಿಲ್ಲ, ಎಲ್ಲ ಅಲ್ಲೊಂದಿಲ್ಲೊಂದು ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಒತ್ತಾಯಕ್ಕೆ ಮಣಿದು ಸರ್ಕಾರ ಈ ಬಜೆಟ್ನಲ್ಲಿ ಸಾಲ ಮನ್ನಾ ಮಾಡಲೇಬೇಕು, ಇಲ್ಲದೆ 24 ಗಂಟೆಯಲ್ಲಿ ಈ ಸರ್ಕಾರ ರಾಜೀನಾಮೆ ಕೊಡಬೇಕಾಗುತ್ತೆ. ಕಳೆದ 2 ತಿಂಗಳಿಂದ ನಿರಂತರವಾಗಿ ರೈತರ ಸಾಲ ಮನ್ನಾ ರಾಷ್ಟ್ರೀಕೃತ ಬ್ಯಾಂಕದು, ಅದೇ ರೀತಿ ಸಹಕಾರಿ ಸಂಘದ ಮನ್ನಾ ಆಗಬೇಕು ಅಂತ ಏನು BJP ಹೋರಾಟ ಮಾಡ್ತಾ ಇದೆ. ಅದಕ್ಕಾದರೂ ತಲೆಬಾಗಿಯಾದ್ರೂ ಈ ಬಜೆಟ್ನಲ್ಲಿ ಮನ್ನಾ ಮಾಡ್ತಾರೆ ಅನ್ನೋ ವಿಶ್ವಾಸ ನಾನು ಇಟ್ಕೊಂಡಿದ್ದೆ. ರೈತರಿಗೆ ಸದ್ಯಕ್ಕೆ ಪರ್ಯಾಯ ಮಾರ್ಗಗಳು ಅಥವಾ ಬೆಂಬಲ ಬೆಲೆ ಕೊಡೋದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡೋಣ, ಕೇಂದ್ರ ಸರ್ಕಾರ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಆ ಬೆಂಬಲ ಬೆಲೆಯಂತೆ ಖರೀದಿ ಮಾಡುವಂಥ ಪ್ರಯತ್ನ, ಉದಾಹರಣೆಗೆ ಭತ್ತ 1,700 ರೂಪಾಯಿ ನಿಗದಿ ಮಾಡಿದೆ, ಇವರು ಖರೀದಿ ಮಾಡ್ತಾಯಿಲ್ಲ. ಜೋಳ ಬೆಲೆ ನಿಗದಿ ಮಾಡಿದೆ, ಖರೀದಿ ಮಾಡ್ತಾಯಿಲ್ಲ. ಸಿಕ್ಕ ಬೆಲೆಗೆ ಮಾರಾಟ ಮಾಡಿಕೊಂಡು ಜನ ಬೀದಿ ಪಾಲಾಗ್ತಾ ಇದ್ದಾರೆ. ಎಲ್ಲದರ ಬಗ್ಗೆನೂ ಒತ್ತಾಯ ಮಾಡಾಯಿತು, ಹೋರಾಟ ಮಾಡಾಯಿತು, ಹೇಳಿಕೆಯನ್ನು ಕೊಟ್ಟಾಯಿತು, ಬೆಳಗಾವಿ ಅಧಿವೇಶನದ್ರ ಬಗ್ಗೆ ಚರ್ಚೆ ಮಾಡಾಯಿತು, ಯಾವುದಕ್ಕೂ ಈ ಸರ್ಕಾರ ಸ್ಪಂದಿಸಿದೆ. ಬೆಳೆ ವಿಮೆಯಿಂದ ಅಡಿಕೆನ ಹೊರಗಡೆ ಇಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರಿಗೆ ನಮ್ಮ ಬಯಲುಸೀಮೆ ಅಡಿಕೆ ಹೊರಗಡೆ ಇಟ್ಟಿದ್ದಾರೆ, ಅದನ್ನು ಸೇರ್ಸಕ್ಕೆ ಏನ್ ಬೇಕೋ ಪ್ರಯತ್ನ ಮಾಡೋಣ. ಆದ್ರೆ ಯಾವುದೇ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಅದನ್ನು ಖರೀದಿ ಮಾಡ್ತಾರೆ.
ಶಿರಾ ಪಟ್ಟನಾಯಕನಹಳ್ಳಿಯ ಐತಿಹಾಸಿಕ ಪ್ರಸಿದ್ಧ ಓಂಕಾರೇಶ್ವರ ಸ್ವಾಮಿಯ ಕಲ್ಲುಗಾಲಿ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಹಾಂ
ಏನಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿನ್ನ ಸಮಾಜಸ್ಥೆಯು ಮೊದಲ ಇವತ್ತು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಇಡೀ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿ ಓಂಕಾರೇಶ್ವರನ ಮಹಾರಥೋತ್ಸವನ ನೆರವೇರಿಸಿರ್ತಾರೆ. ಭಗವಂತನ ಇಚ್ಛೆಯಾಗಿದೆಯೋ ಹಾಗೆ ಜಾತ್ರೆ ಯಾವಾಗಲೂ ಜರುಗುವಂಥದ್ದು. ಈ ಸರಿಯ ರಥೋತ್ಸವ ಕೂಡ ಸಹಸ್ರಾರು ಸಂಖ್ಯೆ ಭಕ್ತರ ಸಮ್ಮುಖದಲ್ಲಿ ಭಗವಂತ ಅತ್ಯಂತ ವೈಭವಿತವಾಗಿ ತನ್ನ ರಥವನ್ನು ನೆರವೇರಿಸಿಕೊಂಡಿದ್ದಾನೆ. ನಾಡಿನ ಎಲ್ಲ ಜನತೆ ಕೂಡ
ಭಗವಂತ ಸುಖ ಸಮೃದ್ಧಿಯನ್ನು ಆರೋಗ್ಯಪೂರ್ಣ ಬದುಕನ್ನು ಸದಾ ಕರುಣಿಸಲಿ, ಎಲ್ಲರ ನೋವನ್ನು ಪರಿಹರಿಸಿ ಎಲ್ಲರ ಬಾಳಲ್ಲೂ ಕೂಡ ಸಂತೋಷ ಸಂಭ್ರಮವನ್ನು ನೀಡಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸಿದೆ. ಸರ್ ಮಾತಾಡಿ, ನಿಮ್ಮ ಹೆಸರು? ದೊಡ್ಡಯ್ಯ ಅಂತ. ಯಾವ ಸ್ಕೂಲ್ ಸರ್? ಸರ್ ವೀರಭವನಹಳ್ಳಿ ಅಂತ. ಯಾವತ್ತು ಇದು ಉದ್ಘಾಟನೆ ಆಗಿದೆ ಸರ್? ಇವತ್ತು. ಏನೇನು ಮಾಡೆಲ್ಸ್ ಇಟ್ಟಿದ್ದೀರಿ ಸರ್? ಇಲ್ಲಿ ನಮ್ಮ ಶಾಲೆಯ ಮಕ್ಕಳು ನಲಿ ಕಲಿಗೆ ಸಂಬಂಧಪಟ್ಟಂಗೆ ನಲಿ ಕಲಿ ಮೆಟೀರಿಯಲ್ಗಳು ಮತ್ತು ಕಲಿಕಾ ಚಿತ್ರ ಪ್ರದರ್ಶನಗಳು ಮತ್ತು ವಿವಿಧ ಪ್ರೋತ್ಸಾಹ ಧನಗಳನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಚಾರ್ಟ್ಗಳನ್ನು ಇಟ್ಟಿದ್ದೀವಿ. ಅದು ನ್ಯಾಚುರಲ್ಲು, ಲೋ ಕಾಸ್ಟ್ ಆ್ಯಂಡ್ ನೋ ಕಾಸ್ಟು, ತುಂಬ ಚೆನ್ನಾಗಿ ಮಾಡಿದಾರಂತ ಸೈಂಟಿಸ್ಟ್ಗಳದ್ದು ಯಾರ್ದು ಮಾಹಿತಿ ಇಲ್ಲ? ಇಲ್ಲ ಸರ್, ಅಂಥ ಮಾಹಿತಿ ಅಂದರೆ ಎಲ್ಲ ಅಂದರೆ ನಮ್ಮ ಶಾಲೆ ಪ್ರೈಮರಿ ಶಾಲೆ ಮಕ್ಕಳ ಬುದ್ಧಿಮಟ್ಟಕ್ಕನುಗುಣವಾಗಿ ಚಿತ್ರ ಒಂದು ಪಟಗಳನ್ನು ತಯಾರಿಸಿದ್ದಾರೆ ಶಿಕ್ಷಕರು ಮತ್ತು ಮಕ್ಕಳೇ ಓನ್ ಎಫರ್ಟು. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಪ್ರಕಾಶ್ ಅಂತೇಳಿ. ಏನಾಗಿದ್ದೀರಿ ಸರ್? ನಾವು ಪರ್ಮನೆಂಟ್ ವಾಚರ್ ಆಗಿ ಸರ್, ಪರ್ಮನೆಂಟ್ ವಾಚರ್ ಆಗಿದ್ದೀರಿ. ಇದು ಏನೇನು ಪ್ರದರ್ಶನ ಇಟ್ಟಿದ್ದೀರಾ ಇಲ್ಲಿ? ಸಿಲ್ವರ್ ಓಕ್ ಇದೆ, ಮತ್ತೆ ಹಲಸು ಇದೆ, ಜಮ್ನೇರ್ಲೆ ಗಿಡ ಇದೆ, ಶ್ರೀಗಂಧ ಇದೆ, ಗಸಗಸೆ ಗಿಡ ಇದೆ, ಹಿಪ್ನೇರ್ಲೆ ಇದೆ, ಬಿದಿರು ಇದೆ, ಮಾವು ಇದೆ ಸರ್. ಶ್ರೀಗಂಧನ ಬೆಳೆಯವರಿಗೆ ಕೊಡ್ತೀರಾ ನೀವು? ಕೊಡ್ತೀರ ಸರ್, ಉಚಿತವಾಗಿ ಉಚಿತವಾಗಿಯೇ ಕೊಡ್ತೀವಿ. ಅದು NREG ರಾಷ್ಟ್ರೀಯ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಗಳಲ್ಲಿ ಕೊಡ್ತೀವಿ ಪ್ರತಿಯೊಬ್ಬರು ರೈತರಿಗೂ. ಅವರು ಬಂದು ಆಫೀಸ್ಗಳಲ್ಲಿ ನಮಗೆ ಏನು ಸವಲತ್ತುಗಳು ಬೇಕಿದೆ ಅಂತ ವಿಚಾರಿಸಿಕೊಟ್ರೆ ನಾವು ಅದಕ್ಕೆ ತಕ್ಕನಾಗಿ ಮಾಹಿತಿಗಳನ್ನು ಕಲೆ ಹಾಕ್ಬಿಟ್ಟು ನಾವು ಉಚಿತವಾಗಿ ಗುಂಡಿ ತೋಡಕ್ಕೂ ನಾವು ದುಡ್ಡು ಕೊಡ್ತೀವಿ. ನರಸಿಂಹಮೂರ್ತಿ ಅಂತ. ಸರ್ ಯಾವ ಊರು? ಇದು ಪಟ್ಟಣಕ್ಕಳ್ಳಿ. ಎಷ್ಟು ವರ್ಷದಿಂದ ಖಾರ ಮತ್ತು ಜಿಲೇಬಿ? ಸುಮಾರು ಒಂದು 70-80 ವರ್ಷ ನಡೀಕ್ ನಮ್ಮ ತಂದೆಯವ್ರ ಕಾಲದ ಇಂಟೇಳಿ ಇಡ್ತಿದ್ವಿ. ಜಾತ್ರೆ ಪ್ರತಿ ವರ್ಷ ನಡೀತಿ. ಈ ವರ್ಷ ಹೆಂಗನ್ಸುತ್ತೆ ವ್ಯಾಪಾರ ಅಲ್ಲ? ಈ ವರ್ಷ ಹಂಗೆ ನಡೀತಿದೆ, ಮಾಮೂಲಿ ನಡೆದಂಗೆ ನಡೀತಿದೆ. ಮಾಮೂಲಿ ವ್ಯಾಪಾರ ನಡೀತಿದೆ. ನಿಮ್ಮ ಮನೆ ಎಲ್ಲರೂ ಇದರಲ್ಲೇ ಇನ್ವಾಲ್ ಆಗಿದೆ? ಹಾಂ, ಇದ್ರಾಗ ಎಲ್ಲ ಇದ್ರೊಳಗೆ ಸೇರ್ಕೊಂಡಿದ್ವಿ. ಹಾಂ, ಎಲ್ಲ ಸೇರಿದ್ದೀವಿ. ನಮ್ಮ ಮಕ್ಕಳು ಹೆಂಡತಿ ಎಲ್ಲ ಇಲ್ಲ ಇದ್ದೀವಿ. ಹಾಂ, ಎಲ್ಲ ಇದ್ದೀವಿ. ಹಾಂ, ತಂದರ್ಕ ಹಾಂ ಇದೇ ಕೆಲಸನೇ ನಮ್ಮ ತಂದರ್ ಕಾಲದಾಗ ಇಟ್ಟು ಪ್ರತಿಯೊಂದು ಮಾಡ್ತೀವಿ ಸರ್. ಇಲ್ಲೇನಿದೆಯೋ ಖಾರ, ಬೂಂದಿ, ಜಿಲೇಬಿ, ಮೈಸೂರು ಬಾಕು, ಪ್ರತಿಯೊಂದು ಕಲ್ಯಾಣಿ ಬತ್ತಸ, ಪ್ರತಿಯೊಂದು ಬೈಂಡ ಬತ್ತಸ ಎಲ್ಲ ಮಾಡ್ತೀವಿ. ನೀವೆಲ್ಲ ಬೇರೆಯವ್ರಿಗೆಲ್ಲ ಸಪ್ಲೈ ಮಾಡ್ತೀರಾ ಅಥವಾ ನಿಮ್ಮ ಯಾರನ ಅಕಸ್ಮಾತ್ ಕೇಳಿದ್ರೆ ಸಪ್ಲೈ ಮಾಡ್ತೀವಿ, ಇಲ್ಲ ನಮ್ಮ ಸ್ವಂತಕ್ಕೆ. ಯಾವುದು ಕೊಂಡ್ಕೊಂಡಲ್ಲ ನೀವು? ಇಲ್ಲ ಇಲ್ಲ, ಎಲ್ಲ ಎಲ್ಲ ನಾವೇ ತಯಾರು ಮಾಡೋದು, ಎಲ್ಲ ನಾವೇ ತಯಾರು ಮಾಡೋದು, ಎಲ್ಲ ನಾವೇ ತಯಾರು ಮಾಡ್ತೀವಿ. ಮೇಡಮ್ ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಯಾವ ಊರು ನಿಮ್ಮ? ಶಿರಾ. ಎಕ್ಸಿಬಿಷನ್ ಎಲ್ಲ ನೋಡಿದ್ರಾ? ನೋಡೋದು. ಚೆನ್ನಾಗಿ ಇಷ್ಟಿದ್ರಲ್ಲ ಎಲ್ಲಾನು ಚೆನ್ನಾಗಿತ್ತು, ಎಲ್ಲಾನು ಚೆನ್ನಾಗಿತ್ತು. ಅದರಲ್ಲಿ ಫಸ್ಟ್ ಅಂದ್ರೆ ಯಾವ್ದು? ಫಸ್ಟ್ ಅಂದ್ರೆ ಇದು ಫ್ಲವರ್ ಇರೋದೆಲ್ಲ ಚೆನ್ನಾಗಿತ್ತು. ಹೆಣ್ಮಕ್ಳು ಹೂವ ಜಾಸ್ತಿ ಅಲ್ಲ, ಫ್ಲವರ್ ಇರೋದೆಲ್ಲ ಚೆನ್ನಾಗಿತ್ತು. ನಮ್ಮ ಹೆಸರು ಮಂಜಮ್ಮ ಅಂತ ಹೇಳಿ. ಹುಣ್ಸೆ ಹಳ್ಳಿ ನಮ್ದು. ಖುಷಿ ಬಗ್ಗೆ ರೈತರೇನೆ, ರೈತರ ಮಕ್ಕಳೇನೆ. ಇಷ್ಟಪಟ್ರಿ ನೋಡ್ಬಿಟ್ಟು ತರಕಾರಿ ಚೆನ್ನಾಗಿ ಬೆಳಿಬಹುದು ಅಂತ ಇದ್ ಮಾಡಿದ್ವಿ. ಯಾವ್ದಾದ್ರು ಹೊಸ ತಿಳ್ಕೊಂಡ್ರ? ಹೊಸ ಬಗ್ಗೆ ಅಂದ್ರೆ ಚೆನ್ನಾಗಿ ಈ ತರ ಈಗ ಇದ ಇಲ್ಲಿ ಇದನ್ ಕೊಟ್ಟಿರೋ ಬಗ್ಗೆ ಕೊಟ್ಟಿದ್ದಾರೆ. ನವಣೆ, ರಾಗಿ ಎಲ್ಲ ಐತೆ, ಅದನ್ನೆಲ್ಲ ಬೆಳಿಬೇಕು ಅಂತ. ಮುಂಚೆ ಈ ತರದೆಲ್ಲ ಚೆನ್ನಾಗಿ ಬೆಳಿಬಹುದು ಈ ತರ ಹಾಕುದ್ರೆ ಅಂತ ಹೇಳಿ ಗೊತ್ತಾಯ್ತು ಸರ್. ಎಷ್ಟು ವರ್ಷದಿಂದ ವರ್ಷ ವರ್ಷನೂ ಇಂಪ್ರೂವ್ ಆಗ್ತಾ ಇತ್ತು, ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇತ್ತು. ಲಲಿತಾ. ನಿಮ್ದು ಯಾವ್ರು? ಇದೇವರೇ, ಶಿರಾನೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? ನಾವು ಹುಟ್ಟಿರೋದು ಇಲ್ಲೇನೆ, ಇಲ್ಲಿಂದಲೇ ಯಾವಾಗ್ಲೂ ಇಲ್ಲೇ ಬರ್ತಿರ್ತೀವಿ. ವರ್ಷ ಚೆನ್ನಾಗಿತ್ತು, ಚೆನ್ನಾಗಿತ್ತು. ಪ್ರತಿ ವರ್ಷನೂ ಇಂಪ್ರೂವ್ ಆಗ್ತಾ ಇತ್ತು ಸರ್. ಹೆಸರು ಗುರುನಾಥ್ ಅಂತ ಸರ್. ಯಾವ ಊರು ಸರ್ ನಿಮ್ದು? ನಮ್ದು ತಾಡಿಪಾಳೆ ಸರ್, ಸಿರಾ ತಾಲೂಕು ಇಲ್ಲೇ ಪಕ್ಕ. ರೈತರ ನೀವು? ಹೌದು ಸರ್. ಏನ್ ಬೆಳಿತೀರಾ? ನಾವು ದಾಳಿಂಬೆ ಬೆಳಿತೀವಿ ಸರ್. ಈ ಎಕ್ಸಿಬಿಷನ್ ನೋಡ್ಬಿಟ್ಟು ಏನ್ ಬೆಳಿಬೇಕು ಅನಿಸ್ತದೆ ನಿಮ್ಗೆ ಸರ್? ಈಗ ಈ ಒಂದು ಲೆಕ್ಕದಲ್ಲಿ ನೋಡಿದಾಗ ಕಡಿಮೆ ನೀರಲ್ಲಿ ಮುಸ್ಕಿನ ಜೋಳದ್ದು ನೋಡಿದ್ವಿ. ಕಡಿಮೆ ನೀರಲ್ಲಿ 2 ಚಮ್ ನೀರಲ್ಲಿ 10 ಲೀಟ್ರ್ ನೀರಲ್ಲಿ ಬೆಳಿಬೋದು. ಒಂದು ದಿನದ ಮೇವ್ಗೆ, ಒಂದು ಟೈಮ್ ಮೇವ್ಗೆ 2 ಚಮ್ ನೀರಲ್ಲಿ ಬೆಳಿಬೋದು ಅಂತ ಒಂದು ನಮಗೂ ಒಂಥರ ಇದಾಯಿತು, ತುಂಬ ಖುಷಿ ಆಯಿತು. ಯಾಕೆಂದರೆ
ಆ ಥರದಲ್ಲಿ ನಾವು ಈ ಹೊಲದಲ್ಲಿ ಹಾಕಿ ಬೆಳಿಬೇಕಂದ್ರೆ ಕಷ್ಟ ಇದೆ. ಅದು ಸಿಂಪಲಾಗಿ ನೀರಿಂದು ಅಭಾವ ಜಾಸ್ತಿ. ನಮ್ಮದು ಒಣಭೂಮಿ, ಇದು ಬರ ಜಿಲ್ಲೆ, ಅದರಲ್ಲೂ ಬರ ತಾಲೂಕಲ್ಲಿ ನಂಬರ್ ಒನ್ನು. ಆದರೆ ಏನು ಮಾಡೋದು ಸರ್? ಚಂದ್ರಶೇಖರ್ ಅಂತ. ಇವತ್ತು ನಮ್ಮ ಈ ತುಮಕೂರು ಜಿಲ್ಲೆಗೆ ಏನಪ್ಪ ಕೊರತೆ ಅಂದರೆ ನೀರಿಲ್ಲ ಸರ್. ಇಡೀ ರೈತರು ಬೋರ್ಗಳು ಹಾಕ್ಸಿ ಹಾಕ್ಸಿ ಭಾರಿ ನೊಂದಿದ್ದಾರೆ. ಈ ರಾಜಕಾರಣಿಗಳು ಆ ವಿಧಾನಸೌಧದಲ್ಲಿ ಕೂಗೊಂಡು ಅವರು ಅವರು ಏನಕ್ಕೆ ವಿಧಾನಸೌಧಕ್ಕೆ ನಾವು ಬಂದಿದ್ದೀವಿ, ಏನು ಕೆಲಸ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಅವ್ರವೇ ಅವ್ರದೇ ಆದ ಒಂದು ರಾಜಕೀಯ ಮಾಡ್ಕೊಂಡು ಅವ್ರವ್ರ ಮನೆ ಅವ್ರವ್ರ ಗುಂಪು ಅವ್ರವರಲ್ಲೇ ಕಿತ್ತಾಡ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ದಯವಿಟ್ಟು ರೈತರ ಬಗ್ಗೆ. ದಿನಾಂಕ 26/1/2019 ರಾಷ್ಟ್ರಪತಿ ಪದಕ ಪುರಸ್ಕೃತರು ಹಾಗೂ ಕಿಲ್ಲರದಳ್ಳಿ ತಂಡದ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿದವರಿಗೆ ಸನ್ಮಾನ ಸಮಾರಂಭ ನಡೆಸಲಾಯಿತು. ದಿನಾಂಕ 26/1/2019 ಶನಿವಾರದಂದು ಶ್ರೀ ಸೇವಾಲಾಲ್ ಮರಿಯಮ್ಮ ದೇವಿ ದೇವಸ್ಥಾನದ ಆವರಣ ಕಿಲ್ಲರದಳ್ಳಿ ತಾಂಡಾದಲ್ಲಿ ರಾಷ್ಟ್ರಪತಿ ಪದಕ ಪುರಸ್ಕೃತರಾದ ಶ್ರೀ ತಾರಾ ನಾಯಕ್ ಅಗ್ನಿಶಾಮಕ ಠಾಣಾಧಿಕಾರಿ ಹೊಸದುರ್ಗ ಹಾಗೂ ಶ್ರೀ ಹಾಮ್ಯ ನಾಯಕ್ ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇವರಿಗೆ ಸನ್ಮಾನಿಸಲಾಯಿತು. ಹಾಗೂ ಕಿಲ್ಲರದಳ್ಳಿ ತಂಡದ ವಿವಿಧ ಇಲಾಖೆಯ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿದವರಿಗೆ ಸನ್ಮಾನಿಸಲಾಯಿತು. ಅದೇ ಸಂದರ್ಭದಲ್ಲಿ ದಯವಿಟ್ಟು ಗುರುತಿಸಿಕೊಳ್ಳಿ ತಾರಾನಾಯ್ಕ ಕಿತ್ತಾಡ್ತಾ ಕಿತ್ತಾಡಿ. ಅದೇ ಸಂದರ್ಭದಲ್ಲಿ ಇವರ ಸಾಧನೆಗೆ ಬೆನ್ನೆಲುಬಾಗಿ ಅವರ ಹೆಸರು ನಮ್ಮ ಈ ಕಾರ್ಯಕ್ರಮದಲ್ಲಿ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಅವರಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇನೆ. ದಿನಾಂಕ 5/4/1957 ಜನನ ನಂತರ ಇವರು ಪೊಲೀಸ್ ಇಲಾಖೆಗೆ 1981 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಗೊಂಡು ನಂತರ ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಭರ್ತಿ ಹೊಂದಿ ಸುಮಾರು 28 ಕಾಲ ವಿವಿಧ ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿ 30/5/2017 ಇಲಾಖೆಯಿಂದ ನಿವೃತ್ತಿ ಹೊಂದಿದ್ದಾರೆ. ಇವರಿಗೆ ನಮ್ಮ ಊರಿನ ಎಲ್ಲ ಹಿರಿಯ ಮುಖಂಡರಿಂದ ಹಾಗೂ ನಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಅವನ್ನ ಸನ್ಮಾನ ನೆರವೇರಿಸಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದಂತಹ ಎಲ್ಲ ಹಿರಿಯ ವ್ಯಕ್ತಿಗಳು ಮತ್ತು ಆಮೇಲೆ ಅನ್ನೋದು ಇದ್ಬಿಟ್ರೆ ಮನುಷ್ಯ ಯಾವ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಮನೆ ಅತಿಥಿಗಳನ್ನ ಅಲ್ಲಿ ಧನ್ಯವಾದಗಳು. ಮತ್ತು ನಮ್ಮ ಅಪ್ಲಿಕೇಶನ್ ಎಂಪ್ಲಾಯ್ಮೆಂಟ್ ಸೇಜ್ ಮಳೆ ಮೇಲೆ ಇತ್ತು ದಿ ವಾತೆ ದಿ ನಿಮಿಷ ಕೆನಕೆನ್ ಮಾರ್ ವಾತ್ ಥಾಮನಾಗುದು ಗೌರ್ಮೆಂಟ್ ವಾತೆ ಸೇನ ಕಳಿಸ್ ಮತ್ತು ಕಂಬಳಿ ಭೈರವರ ಮಗನಾಗಿ ಬಂದು ಸುಮಾರು ಇಲಾಖೆಗೆ ಪೊಲೀಸ್ ಆಸಾಗಿ ಅವರಿಗೆ ಈ ಸಂಬಂಧದಲ್ಲಿ 1979 ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೇಮಕಗೊಂಡು ತದನಂತರ ಪೊಲೀಸ್ ಮುಖ್ಯಪೇಟೆಯನ್ನು ಹಮ್ಮಿಕೊಳ್ಳುತ್ತಾ ಸನ್ಮಾನ ಮಾಡಿ ನಂತರ 31/8/2018 ಸರ್ಕಾರಿ ಸೇವೆಯಿಂದ ಸಹಕರಾಗಿ ಸೇವೆಗೆ ನೇಮಕ ಒಂದು ಸ್ವಯಂ ನಿವೃತ್ತಿ ಹೊಂದಿರುತ್ತಾರೆ. ಇವರಿಗೂ ಬಂದು ಸ್ವಯಂ ನಿವೃತ್ತಿ ಹೊಂದಿರುತ್ತಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.